ನಮಸ್ಕಾರ, ತರಗತಿಗೆ ಆಧಾರದ ಸ್ವಾಗತ. ನೋಡಿ, ಇವತ್ತು ಪ್ರಮುಖವಾಗಿ ಈ ಒಂದು ಕರೆಂಟ್ ಅಫೇರ್ಸು ಮತ್ತು ಜಿ ಕೆಗೆ ಸಂಬಂಧಪಟ್ಟಂಗೆ ತರಗತಿಗಳಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಈ ಒಂದು ತರಗತಿ ಅದ್ಭುತವಾಗಿರ್ತದ್ರೆ, ಸೊ ನಮ್ಮ ತರಗತಿ ಏನಾದರೂ ನಿಮಗೆ ಇಷ್ಟ ಆದರೆ ದಯವಿಟ್ಟು ಇದನ್ನು ಎಲ್ಲ ಟೆಲಿಗ್ರಾಮ್ ಗ್ರೂಪಿಗೆ, ವಾಟ್ಸಪ್ ಗ್ರೂಪಿಗೆ ಮತ್ತು ನಿಮ್ಮ ಸ್ಟೇಟಸ್ ಇಟ್ಕೊಳ್ಳಿ. ಓಕೆನಾ? ಡೈಲಿ ಕ್ಲಾಸ್ ತಗೋಳೋಕ್ಕೆ ತುಂಬ ಅನುಕೂಲ ಆಗ್ತದೆ. ಓಕೆ, ತರಗತಿಗೆ ಸ್ವಾಗತ. ನೋಡಿ, ಎಸ್ಡಿ 2022ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಕೆ ಇ ಡಿಪಾರ್ಟ್ಮೆಂಟು ಒಂದು. ಓಕೆ, ನಾ ಕ್ವಶನ್ ಪೇಪರ್, ಇನ್ನೊಂದು ನಮ್ಮ ಕರೆಂಟ್ ಅಫೇರ್ಸನ್ನು ಡಿಸ್ಕಸ್ ಮಾಡ್ತಾ ಬರೋಣ ಈ ಒಂದು ತರಗತಿಗಳಲ್ಲಿ. ಇಲ್ಲಿ ನೋಡಿ, ಹೊಸ ಕ್ವಶನ್ಸ್ ಇದೆ. ಏಡ್ಸ್ ವೈರಸ್ಸು ಕೆಳಗಿನವುಗಳಲ್ಲಿ ಯಾವುದನ್ನು ಒಳಗೊಂಡಿದೆ ಅಂತ ಕೇಳೋಣ. ಇಂಥ ಗೊತ್ತಿರಬೇಕದು, ಯಾಕಂದರೆ ಏಡ್ಸ್ ರೋಗ ಅವಾಗ ಸುದ್ದಿಯಾಗಿರುತ್ತದೆ. ಮೊದಲೇ ಒಟ್ಟ ವೈರಸ್ಗೆ ಸಂಬಂಧಪಟ್ಟಂಗೆ ಜಾಸ್ತಿ ರೋಗಗಳು ಬರ್ತಾ ಇರ್ತವೆ, ಮತ್ತು ಏಡ್ಸ್ ರೋಗಗಳು ಸಮತ್ತಿಗೆ ಸುದ್ದಿಯಾಗಿರ್ತದೆ. ಸೊ ಹಾಗಾಗಿ ಕೇಳ್ತಿರ್ತಾನೆ, ಏಡ್ಸ್ ವೈರಸ್ ಈ ಕೆಳಗಿನವುಗಳಲ್ಲಿ ಯಾವುದೈತೆ ಅಂತ ಕೇಳೋಣ. ನೋಡಿ, ಸಿಂಗಲ್ ಸ್ಯಾಂಡಲ್ ಡಿ ಎನ್ ಎ ಅಂತ ಕೊಟ್ಟಾನೆ ಫಸ್ಟ್ ಆಪ್ಷನ್ಸು. ನೆಕ್ಸ್ಟ್ ನೋಡಿ, ಡಬಲ್ ಸ್ಯಾಂಡಲ್ ಆರ್ ಎನ್ ಎ, ಸಿಂಗಲ್ ಸ್ಯಾಂಡಲ್ ಆರ್ ಎನ್ ಎ, ಡಬಲ್ ಸ್ಟ್ಯಾಂಡರ್ಡ್ ಡಿ ಎನ್ ಅಂತ ಐತೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಸಿ ರೈಟ್ ಅಂತ ನೋಡಿ. ಆಪ್ಷನ್ ಸಿ, ಸಿಂಗಲ್ ಸ್ಟ್ಯಾಂಡರ್ಡ್ ಆರ್ ಎನ್ ಎ ರೈಟ್ ಅಂತರು. ಅವ್ರು ಕೊಟ್ಟಿರ್ತಕ್ಕಂಥ ಆನ್ಸರ್ ಅದು ಗೊತ್ತಿರಲಿದ್ದು. ನೆಕ್ಸ್ಟು, ಈ ವೈರಸ್ಸಿಂದ ಕಂಡು ಬರ್ತಕ್ಕಂಥ ರೋಗಗಳು ಮತ್ತು ಬ್ಯಾಕ್ಟೀರಿಯಿಂದ ಕಂಡು ಬರ್ತಕ್ಕಂಥ ರೋಗಗಳು, ಇದಕ್ಕೆ ಸಂಬಂಧಪಟ್ಟಂಗೆ ಕ್ವಶನ್ಸ್ ಸಮಿತಿ ಕೇಳ್ತಾನೆ. ಓಕೆನಾ? ಏಡ್ಸ್ ಸಮಿತಿ ನೆನಪಿರಲಿ, ಎಚ್ ಐ ವಿ ಎಂಬ ವೈರಸ್ಸಿಂದ ಕಂಡು ಬರ್ತದೆ. ಎಲ್ಲರಿಗೂ ಗೊತ್ತದ, ಎಚ್ ಐ ವಿ ಎಂಬ ವೈರಸ್ಸಿಂದ ಕಂಡು ಬರ್ತಕ್ಕಂಥ ಒಂದು ರೋಗ ಯಾವುದಂದರೆ ಏಡ್ಸ್. ನೋಡಿ, ಪ್ರತಿ ವರ್ಷ ವಿಶ್ವ ಏಡ್ಸ್ ದಿನ ಅಂತ ಅಂದ್ಕೊಂಡು ಶಾಚೆ ಮಾಡ್ತಾರೆ. ಯಾವಾಗ? December 1 ಗೊತ್ತಿರಬೇಕದಾಗ, ಡಿಸೆಂಬರ್ 1 ಪ್ರತಿ ವರ್ಷ ವಿಶ್ವ ಏಡ್ಸ್ ದಿನ ಅಂತ ಅಂದ್ಕೊಂಡು ಶಾಚೆ ಮಾಡ್ತಾರೆ. ಅರ್ಥ ಐತ್ರಿ? ಇತ್ತೀಚೆಗೆ ವರದಿಯಾಗಿರ್ತಕ್ಕಂಥ ರೋಗಗಳ ಬಗ್ಗೆ ಗೊತ್ತಿರಲಿದ್ದು. ಇತ್ತೀಚೆಗೆ COVID-19 ಹೊಸ ತಳಿ ಆರ್ ಎನ್ ಅಂತ ಬರ್ತದೆ. ಆರ್ ಎನ್ JN.1 ರೀಸೆಂಟಾಗಿ COVID-19 ಹೊಸ ತಳಿ ಪತ್ತೆಯಾಗದ. ಹೌದಲ್ಲ, ಮೊನ್ನೆ ರೀಸೆಂಟಾಗಿ JR.1 ಅಂತಂದು ಇನ್ನೊಂದು ಹೊಸ ವೈರಸ್ ಪತ್ತೆಯಾಗದ, ಗೊತ್ತಿರಲಿದ್ದ ಅಟ್ಟ. ಮತ್ತು ವೈರಸ್ಸಿಂದ ಕಂಡು ಬರ್ತಕ್ಕಂಥ ರೋಗಗಳು ಬ್ಯಾಕ್ಟೀರಿಯಿಂದ ಕಂಡು ಬರ್ತಾರ ರೋಗಗಳು ಗೊತ್ತಿರಲಿದ್ದು. ಈಗ ಕುಷ್ಠರೋಗ ಅಂತ ಬರ್ತದೆ. ಈ ಕುಷ್ಠರೋಗ ಯಾವುದರಿಂದ ಬರುತ್ತದೆ ಸರ್ ಅಂದರೆ, ಮೈಕ್ರೋ ಬ್ಯಾಕ್ಟೀರಿಯಿಂದ ಕಂಡು ಬರ್ತಕ್ಕಂಥದ್ದು ಕುಷ್ಠರೋಗ. ಕಾಲರೋಗ ಕಂಡು ಬರ್ತಕ್ಕಂಥದ್ದು ವಿಬ್ರಿಯೋ ಕಾಲರ ಎಂಬ ಬ್ಯಾಕ್ಟೀರಿಯಿಂದ ಕಂಡು ಬರ್ತದೆ. ವಿಬ್ರಿಯೋ ಕಾಲರ ಎಂಬ ಬ್ಯಾಕ್ಟೀರಿಯಿಂದ ಕಂಡು ಬರ್ತಕ್ಕಂಥದ್ದು ಯಾವುದಂದರೆ ಕಾಲರ ಎಂಬ ರೋಗ ಗೊತ್ತಿರಲಿದ್ದು. ನೆಕ್ಸ್ಟು, ಡೆಂಗ್ಯೂ ಜ್ವರ ಅಂತ ಬರ್ತದೆ ಇಲ್ಲಿ. ಡೆಂಗ್ಯೂ ಜ್ವರ ಇದು ಯಾವುದರಿಂದ ಬರ್ತದೆ? ಪ್ಲಾವಿ ಎಂಬ ವೈರಸ್ಸಿಂದ ಕಂಡು ಬರ್ತದೆ, ಗೊತ್ತಿರಲಿದ್ದು. ಪ್ಲಾವಿ ಎಂಬ ವೈರಸ್ಸಿಂದ ಕಂಡು ಬರ್ತಕ್ಕಂಥ ಒಂದು ರೋಗ ಯಾವುದಂದರೆ ಡೆಂಗ್ಯೂ ರೈಟ್ ಅಂತ ನೋಡಿ. ನೆಕ್ಸ್ಟ್ ಇಲ್ಲಿ ಮಲೇರಿಯಾ ಅಂತ ಬರ್ತದೆ, ಗೊತ್ತಿರಲಿದ್ದು. ಮಲೇರಿಯಾ ಇದು ಭಾಳ ಸುದ್ದಿಯಾಗಿರ್ತದೆ, ಅವಾಗವಾಗ ಜಾಸ್ತಿ ಸಲ ಕೇಳೋಣ. ಮಲೇರಿಯಾ ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್ ಎಂಬ ಆ ಏಕಕೋಶ ಜೀವಿ ಆದಿಜೀವಿಯಿಂದ ಕಂಡು ಬರ್ತದೆ. ಪ್ಲಾಸ್ಮೋಡಿಯಂ ವೈವ್ಯಾಕ್ಸು ಹೆಣ್ಣು ಅನೋಫಾಲಿಸ್ ಸೊಳ್ಳೆ ಕಡಿಬೇಕಲ್ಲಿ. ಡೆಂಗ್ಯೂ ಹೋಗ್ಬೇಕಾದ್ರೆ ಪ್ಲಾವಿ ವೈರಸ್ಸು ಈಡಿಸ್ ಈಜಿಪ್ಟು ಸೊಳ್ಳೆ ಕಡಿಬೇಕು ಡೆಂಗ್ಯೂ ರೋಗ ಬರ್ಬೇಕಾದ್ರೆ. ವಿಶ್ವ ಮಲೇರಿಯಾ ದಿನ ಅಂತ ಅಂದ್ಕೊಂಡು April 25 ಆಚೆ ಮಾಡ್ತಾರೆ, ಗೊತ್ತಿರಲಿದ್ದು. ಕೇಳ್ತಾನೆ ಎಕ್ಸಾಮ್ನಾಗ. ಓಕೆನಾ? ಟಿ ಬಿ ಅಂತ ಬರ್ತದೆ. ಟಿ ಬಿ ಟ್ಯೂಬರ್ ಬೆಸಲಸ್ ಎಂಬ ಬ್ಯಾಕ್ಟರ್ ಅಂತ ಕಂಡು ಬರ್ತದೆ. ಟಿ ಬಿ ಭಾರತ ದೇಶದಲ್ಲಿ 2024 ಕಂಬತ್ತಿ ನಿರ್ಮೂಲನೆ, ಪ್ರಪಂಚದಲ್ಲಿ ಕೇಳಿದ್ರೆ 2030 ಇಂಪಾರ್ಟೆಂಟ್ ಇದೆ. ಓದಿಕೆ ರೋಟ ವೈರಸ್ಗೆ ರೋಗಿಗಳಿಗೆ ಸಂಬಂಧಪಟ್ಟಂಗೆ. ನೆಕ್ಸ್ಟ್ ನೋಡಿ, ಕರೆಂಟ್ ಅಫೇರ್ಸ್ ಬಂತು. ನಮ್ಮ ಕರೆಂಟ್ ಅಫೇರ್ಸು ಐಶು ಪ್ರಚಲಿತ. ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರವು ವಾಯು ಮಾಲಿನ್ಯವನ್ನು ಎದುರಿಸಲು ವಿಶ್ವ ಬ್ಯಾಂಕಿನೊಂದಿಗೆ $10,000 ಯೋಜನೆಯನ್ನು ಪ್ರಾರಂಭಿಸಿದ್ದಾರೆ? ವಿಶ್ವ ಬ್ಯಾಂಕಿನೊಂದಿಗೆ ವಾಯುಮಾಲಿನ್ಯ ನಿಯಂತ್ರಣ ಮಾಡೋಕ್ಕೋಸ್ಕರನ $10,000 ಯೋಜನೆಯನ್ನು ಕೈಗೊಂಡರಂತೆ, ಗೊತ್ತಿಲ್ಲದು. ನೋಡಿ, $10,000 ಯೋಜನೆಯನ್ನು ರೀಸೆಂಟಾಗಿ ಹರಿಯಾಣ ರಾಜ್ಯ ಸರ್ಕಾರವು ಕೈಗೊಂಡಿದ್ದಾರೆ. ಹರಿಯಾಣ ರಾಜ್ಯ ಅಂತ ಕರೀತಾರೆ. ಇಂಥ ಗೊತ್ತಿಲ್ಲದ ಪ್ರಮುಖ ಯೋಜನೆಗೆ ಸಂಬಂಧಪಟ್ಟಂಗಿಲ್ಲ. ಇತ್ತು ನೋಡಿ, ರೀಸೆಂಟಾಗಿ ಹರಿಯಾಣ ಸರ್ಕಾರವು ವಾಯು ಮಾಲಿನ್ಯವನ್ನು ಎದುರಿಸಲು $10,000 ಯೋಜನೆಯನ್ನು ರೀಸೆಂಟಾಗಿ ಪ್ರಾರಂಭಿಸಿದ್ದಾರೆ. ರೀಸೆಂಟಾಗಿ ಪ್ರಾರಂಭ ಮಾಡಿರಂತಕ್ಕಂಥ ಹವಾಮಾನಕ್ಕೆ ಸಂಬಂಧಪಟ್ಟಂಗಿದು ಕೇಳ್ತಕ್ಕಂಥ ಚಾನ್ಸ್ ಇರ್ತದೆ. ಓದ್ಕಿರಿ, ಇಂಥ ಪ್ರಮುಖ ಯೋಜನೆಗಳನ್ನು ಡಿಸ್ಕಸ್ ಮಾಡ್ತಾ ಬರೋಣ ಪ್ರಮುಖ ರಾಜ್ಯಗಳಿಗೆ ಸಂಬಂಧಪಟ್ಟಂಗೆ. ಓಕೆನಾ? ಇತ್ತೀಚೆಗೆ ರೀಸೆಂಟಾಗಿ ನೀಲಿ ಇರುವೆ ಅಂತ ಅಂದ್ಕೊಂಡು ಪತ್ತೆ ಮಾಡಿದ್ರೆ ಯಾವ ರಾಜ್ಯ ಅಂತ ಕೇಳ್ತಿರ್ತಾನೆ. ನೀಲಿ ಇರುವೆ, ನೀಲಿ ಶಾರ್ಟ್ಕಟ್ ವೀಡಿಯೋದ ಮಾಡಿದ್ರೆ ನಾನು ಐ ಥಿಂಕ್ ಮಾಡೀನಿ. ನೀಲಿ ಇರುವೆಯನ್ನು ಈ ರೀಸೆಂಟಾಗಿ ಅದು ಯಾವುದು ಸರ್ ಅಂದ್ರೆ ಕೇಳಿದ್ರೆ, ನೀಲಿ ಇರುವೆ ಪರಾಪರಟ್ರಿಚಿಲಿ ನೀಲ ಅಂತ ಬರ್ತದೆ, ಗೊತ್ತಿಲ್ಲ. ಬರೀತಿ ನೋಡಿಗ, ಪರಾಪರಟ್ರಿಚಿಲ ನೀಲ ಇದು ನೀಲಿ ಇರುವೆ ರೀಸೆಂಟಾಗಿ ಪತ್ತೆ ಮಾಡ್ಯಾರಂತೆ. ಎಲ್ಲಿ ಸರ್ ಅಂತ ಕೇಳಿದ್ರೆ ಅರುಣಾಚಲ ಪ್ರದೇಶದಲ್ಲಿ, ಗೊತ್ತಿಲ್ಲದಾಗ. ಅರುಣಾಚಲ ಪ್ರದೇಶದಲ್ಲಿ ರೀಸೆಂಟಾಗಿ ಈ ಒಂದು ನೀಲಿ ಇರುವೆಯನ್ನು
ಪತ್ತೆ ಮಾಡಿದ್ದಾರೆ. ಇತ್ತೀಚೆಗೆ ಬಚೋಮನ್ನು ಓಕೆನಾ ಬಚೋಮನ್ನು ಜಿಲ್ಲೆಯನ್ನಾಗಿ ಘೋಷಣೆ ಮಾಡಿರತಕ್ಕಂಥ ಒಂದು ರಾಜ್ಯ ಯಾವುದು ಅಂದರೆ ಅದು ಸಮತ್ತಿಗೆ ಅರುಣಾಚಲ ಪ್ರದೇಶ ರೈಟ್ ಅಂತರು ಅರುಣಾಚಲ ಪ್ರದೇಶ. ಅದೇ ರೀತಿಯಾಗಿ ನೆಕ್ಸ್ಟ್ ಇತ್ತೀಚೆಗೆ ಹರಗರ್ ಜಲದಸ್ತಕ್ ಅಭಿಯಾನದಲ್ಲಿ 100% ಸರ್ಟಿಫಿಕೇಟನ್ನು ಪಡೆದುಕೊಂಡಿರತಕ್ಕಂಥ ಈಶಾನ್ಯ ರಾಜ್ಯ, ಭಾರತ ದೇಶದ ಮೊಟ್ಟ ಮೊದಲ ಈಶಾನ್ಯ ರಾಜ್ಯ ಯಾವುದಂದರೆ ಸೇಮ್ ಅರುಣಾಚಲ ಪ್ರದೇಶ ರೈಟ್ ಅಂತರು ಅರುಣಾಚಲ ಪ್ರದೇಶ ಅಂತ ಕರೀತಾರೆ. ಇತ್ತೀಚೆಗೆ ಕೇಳಲಿ ದ್ರವ ಸಾರಜನಕ ಬಳಕೆ ಆಹಾರವನ್ನು ನಿಷೇಧ ಮಾಡ್ಯಾರ. ಕೇಳ್ತಾನೆ ಎಕ್ಸಾಮಿಗೆ ದ್ರವ ಸಾರಜನಕ ಇಲ್ಲಿ ಬರೀತಿ ನೋಡ್ಗ, ದ್ರವ ಸಾರಜನಕ ಆಹಾರ ನಿಷೇಧ ಮಾಡಿರತಕ್ಕಂಥ ರಾಜ್ಯ ಅದು, ಆಹಾರ ನಿಷೇಧ ಅಂತ ಕರೀತಾರೆ. ರೀಸೆಂಟಾಗಿ ದ್ರವ ಸಾರಜನಕ ಆಹಾರ ನಿಷೇಧ ಮಾಡಿರತಕ್ಕಂಥ ಒಂದು ರಾಜ್ಯ ತಮಿಳುನಾಡು ರಾಜ್ಯವಾಗಿದೆ ನೋಡಿ. ತಮಿಳುನಾಡು ಇಲ್ಲಿ ನೀಟ್ ಆಗಿ ಬರೆಯಕತ್ತಿ ನಾನು, ತಮಿಳುನಾಡು ರಾಜ್ಯ ಆಹಾರ ನಿಷೇಧ ಹಾಕನ್ನು ರೀಸೆಂಟಾಗಿ ನಿಷೇಧ ಮಾಡಿದ್ದಾರೆ. ದ್ರವ ಸಾರಜನಕ ಆಹಾರ ಇರ್ತದಲ್ಲ ಅದನ್ನು ರೀಸೆಂಟಾಗಿ ನಿಷೇಧ ಮಾಡ್ಯಾರ. ಇತ್ತೀಚೆಗೆ ರೀಸೆಂಟಾಗಿ ತಂಬಾಕು ಗುಟ್ಕಾ ಉತ್ಪನ್ನಗಳ ಮಾರಾಟ ಮತ್ತು ಉತ್ಪಾದನೆಯನ್ನು ನಿಷೇಧ ಮಾಡಿರತಕ್ಕಂಥ ಒಂದು ರಾಜ್ಯ ಯಾವುದು? ತಂಬಾಕು ಅಂತ ಬರುತ್ತೆ, ತಂಬಾಕು. ನೆಕ್ಸ್ಟು ಇಲ್ಲಿ ಗುಟ್ಕಾ ಅಂತ ಕರೀತಾರೆ, ಗುಟ್ಕಾ ಇದರ ಒಂದು ಉತ್ಪಾದನೆ ಮತ್ತು ಇನ್ನೊಂದು ಮಾರಾಟ, ಉತ್ಪಾದನೆ ಮತ್ತು ಮಾರಾಟವನ್ನು ನಿಷೇಧ ಮಾಡಿರತಕ್ಕಂಥ ಒಂದು ರಾಜ್ಯ ತೆಲಂಗಾಣ ರಾಜ್ಯವಾಗಿದೆ ನೋಡಿ. ಟೀಯನ್ನು ತೆಲಂಗಾಣ ರಾಜ್ಯ ರೀಸೆಂಟಾಗಿ ನಿಷೇಧ ಮಾಡಿದ್ದಾರೆ. ತಂಬಾಕು ಗುಟ್ಕಾ ಉತ್ಪಾದನೆ ಮತ್ತು ಮಾರಾಟವನ್ನು ರೀಸೆಂಟಾಗಿ ತೆಲಂಗಾಣ ರಾಜ್ಯ ಸರ್ಕಾರದವರು ನಿಷೇಧ ಮಾಡ್ಯಾರ. ಇತ್ತೀಚೆಗೆ ಸೀಸದ ಚಿನ್ನದ ಮಡಿಕೆಯನ್ನು ರೀಸೆಂಟಾಗಿ ಈ ಒಂದು ತೆಲಂಗಾಣ ರಾಜ್ಯದಲ್ಲಿ ಪತ್ತೆ ಮಾಡಲಾಗಿದೆ ನೋಡಿ. ತೆಲಂಗಾಣ ರಾಜ್ಯದಲ್ಲಿ ರೀಸೆಂಟಾಗಿ ಪತ್ತೆ ಮಾಡಲಾಗಿದೆ, ಗೊತ್ತಿರಬೇಕದು. ಇತ್ತೀಚೆಗೆ ರೀಸೆಂಟಾಗಿ ಭಾರತ ದೇಶದ ಮೊಟ್ಟ ಮೊದಲ ಸಂಶೋಧನಾ ನಾರ್ವೆಸ್ಟರ್ ಕೇಂದ್ರವನ್ನು ಭಾರತದಲ್ಲಿ ಮೊದಲ ಬಾರಿಗೆ ಶಾರ್ಟ್ಕಟ್ನೇ ಬರೀತೀನಿ ರೀ, ಇಲ್ಲಿ ಬರ್ಕೊಂಡು ಕೂತ್ಕೊಂಡೆಪ್ಪ ಅಂದ್ರೆ ಬೇರೆ ಹೇಳೋಕೆ ಟೈಮ್ ಸಿಗೋದಿಲ್ಲ ನಮಗೆ. ಭಾರತ ದೇಶದಲ್ಲಿ ಮೊದಲ ಬಾರಿಗೆ ಸಂಶೋಧನಾ ನಾರ್ವೆಸ್ಟರ್ ಕೇಂದ್ರವನ್ನು ಎಲ್ಲಿ ಸ್ಥಾಪಿಸಲಾಗಿದೆ ಅಂದರೆ ಒಡಿಶಾ ರಾಜ್ಯದಲ್ಲಿ ಪ್ರಾರಂಭಿಸಲಾಗಿದೆ. ಭಾರತ ದೇಶದಲ್ಲಿ ಮೊದಲ ಸಂಶೋಧನಾ ನಾರ್ವೆಸ್ಟರ್ ಕೇಂದ್ರವನ್ನು ಎಲ್ಲಿ ಸ್ಥಾಪಿಸಲಾಗಿದೆ ಅಂತ ಕೇಳ್ತಾನೆ, ಒಡಿಶಾ ರಾಜ್ಯದಲ್ಲಿ ಪ್ರಾರಂಭಿಸಲಾಗಿದೆ. ಇತ್ತೀಚೆಗೆ ರೀಸೆಂಟಾಗಿ ಹೊರಗುತ್ತಿಗೆ, ಸುಮ್ಮನೆ ಹಂಗೆ ಹೇಳ್ತಾನೆ ರೀ, ಅಲ್ಲಿ ಬೇಕಿದ್ರೆ ಆ್ಯಪಲ್ಲಿ ನಾನು ಎಲ್ಲ ಹೇಳ್ಕೊಟ್ಟಿದ್ದೆ ನಿಮಗೆ. ಹೊರಗುತ್ತಿಗೆ ಸರ್ಕಾರಿ ಸೇವೆಗಳಲ್ಲಿ ಮತ್ತು ಹುದ್ದೆಗಳಲ್ಲಿ, ಹೊರಗುತ್ತಿಗೆ ಅಂತ ನೇಮಕ ಮಾಡಿರ್ತಾರಲ್ಲ ಅದರ ಒಂದು ಹುದ್ದೆಗಳಲ್ಲಿ ಮಹಿಳೆಯರಿಗೆ 33% ಮೀಸಲಾತಿಯನ್ನು ಕೊಟ್ಟಿರತಕ್ಕಂಥ ರಾಜ್ಯ ಯಾವುದು? ಮಹಿಳೆಯರಿಗೆ 33% ಮೀಸಲಾತಿ ಕೇಳಿದ್ರೆ ನಮ್ಮ ಕರ್ನಾಟಕ ರಾಜ್ಯ ರೈಟ್ ಅಂತರು, ಕರ್ನಾಟಕ ರಾಜ್ಯ ಸರ್ಕಾರದವರು ರೀಸೆಂಟಾಗಿ ಮೀಸಲಾತಿಯನ್ನು ಕೊಟ್ಟರು. ಇತ್ತೀಚೆಗೆ ಲೈಂಗಿಕ ಅಲ್ಪಸಂಖ್ಯಾತರಿಗೆ ಉದ್ಯೋಗದಲ್ಲಿ ಮೀಸಲಾತಿಯನ್ನು ಕೊಟ್ಟಿರತಕ್ಕಂಥ ಭಾರತ ದೇಶದ ಮೊದಲ ರಾಜ್ಯ ಸೇಮ ಕರ್ನಾಟಕ ರಾಜ್ಯ. ಕ್ರೀಡಾಪಟುಗಳಿಗೆ ಸರ್ಕಾರಿ ಉದ್ಯೋಗದಲ್ಲಿ ಮೀಸಲಾತಿಯನ್ನು ಕೊಟ್ಟಿರತಕ್ಕಂಥ ಒಂದು ರಾಜ್ಯ ಸಮಿತಿಗೆ ಕರ್ನಾಟಕ ರಾಜ್ಯ ರೈಟ್ ಅಂತರು. ಇತ್ತೀಚೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಕೇಂದ್ರವನ್ನು ಸ್ಥಾಪಿಸಲು WEFದೊಂದಿಗೆ ಒಪ್ಪಂದ ಮಾಡಿಕೊಂಡಿರತಕ್ಕಂಥ ರಾಜ್ಯ ಕರ್ನಾಟಕ ರಾಜ್ಯ ರೈಟ್ ಅಂತರು. ಕರ್ನಾಟಕ ರಾಜ್ಯದವರು WEFದೊಂದಿಗೆ ರೀಸೆಂಟಾಗಿ ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ. ಇತ್ತೀಚೆಗೆ ರೀಸೆಂಟಾಗಿ ದೇವಾಲಯಗಳ ನೈವೇದ್ಯತೆಗಳಲ್ಲಿ ಒಲೆಂಡರಟ ಹೂಗಳನ್ನು ನಿಷೇಧ ಮಾಡಿರತಕ್ಕಂಥ ರಾಜ್ಯ ಯಾವುದು? ದೇವಾಲಯಗಳಲ್ಲಿ, ಕರೆಕ್ಟಾಗಿ ಕೇಳಿ, ದೇವಾಲಯಗಳ ನೈವೇದ್ಯತೆ ಅಂತ ಬರ್ತದೆ, ದೇವಾಲಯಗಳ ನೈವೇದ್ಯದಲ್ಲಿ ಇರತಕ್ಕಂಥ ಒಲೆಂಡರಟ ಹೂಗಳಂತ ಕರೀತಾರೆ. ಒಲೆಂಡರಟ ಹೂಗಳನ್ನು ನಿಷೇಧ ಮಾಡಿರತಕ್ಕಂಥ ಒಂದು ರಾಜ್ಯ ಯಾವುದು ಸರ್ ಅಂತ ಕೇಳಿದ್ರೆ ಕೇರಳ ರಾಜ್ಯ ರೈಟ್ ಅಂತರು. ಕೇರಳ ರಾಜ್ಯ ಸರ್ಕಾರದವರು ರೀಸೆಂಟಾಗಿ ನಿಷೇಧ ಮಾಡಿದ್ದಾರೆ. ಇಂಥ ನಿಷೇಧಗಳನ್ನು ಕೇಳ್ತಿರ್ತಾನೆ, ಓದ್ಕೇರಿ. ಇತ್ತೀಚೆಗೆ ಆಪರೇಷನ್ ಸದ್ಭಾವನ ಅಂತ ಮಾಡಿದರು. ರೀಸೆಂಟಾಗಿ ಯಾವ ರಾಜ್ಯ ಸರ್ಕಾರವು ಗಡಿಯಲ್ಲಿರೋ ಹಲವಾರು ಕಲ್ಯಾಣ ಯೋಜನೆಗೆ ಸಂಬಂಧಪಟ್ಟಂಗೆ ಆಪರೇಷನ್ ಸದ್ಭಾವವನ್ನು ಸಿಕ್ಕಿಂ ರಾಜ್ಯ ಸರ್ಕಾರದವರು ಮಾಡಲಾಯಿತು ನೋಡಿ. ರೀಸೆಂಟಾಗಿ ಮಾಡಿದ್ರಂತೆ ಸಿಕ್ಕಿಂ ರಾಜ್ಯ ರೈಟ್ ಅಂತರು. ಇತ್ತೀಚೆಗೆ ರೀಸೆಂಟಾಗಿ ಪೆರುಲ್ ಲಾವೋ ಕೇಳಿ, ಸಂರಕ್ಷಣೆಗೆ ಸಂಬಂಧಪಟ್ಟಂಗೆ ಕಾಡುಗಳನ್ನು ಸಂರಕ್ಷಣೆ ಮಾಡೋಕ್ಕೋಸ್ಕರನೇ ಪೈಸಾಪೋವ ಎಂಬ ಅಭಿಯಾನವನ್ನು ಸ್ಟಾರ್ಟ್ ಮಾಡಿರತಕ್ಕಂಥ ಒಂದು ರಾಜ್ಯ ಉತ್ತರಾಖಂಡ ರಾಜ್ಯವಾಗಿದೆ. ಉತ್ತರಾಖಂಡ ರಾಜ್ಯ ಸರ್ಕಾರದ ರೀಸೆಂಟಾಗಿ ಮಾಡಿದಾರಂತೆ, ಗೊತ್ತಿರಲಿಲ್ಲ, ಇನ್ನು ಕಂಡಪಟ್ಟಿದವು. ಇತ್ತೀಚೆಗೆ ಸರ್ಕಾರಿ ಮತ್ತು ಖಾಸಗಿ ಒಂದು ಆಸ್ತಿಗಳು ಹಾನಿ ಉಂಟಾದರೆ ಗಲಭೆಕೋರರನ್ನು ಹೊಣೆಗಾರಿಕೆಯನ್ನು ಮಾಡುವು ಒಂದು ನೀತಿಯನ್ನು ಜಾರಿಗೆ ತಂದಿರತಕ್ಕಂಥ ರಾಜ್ಯ ಉತ್ತರಾಖಂಡ ರಾಜ್ಯವಾಗಿದೆ. ಇತ್ತೀಚೆಗೆ 5 ಕೋಟಿ ಆಯುಷ್ಮಾನ್ ಕಾರ್ಡ್ಗಳನ್ನು ವಿತರಣೆ ಮಾಡಿರತಕ್ಕಂಥ ಭಾರತ ದೇಶದ ಮೊದಲ ರಾಜ್ಯ ಉತ್ತರ ಪ್ರದೇಶ. ಅದು ಓಕೆನಾ. ಇತ್ತೀಚೆಗೆ
ಪದ್ಮಶ್ರೀ ಪ್ರಶಸ್ತಿ ಬಂದರೆ 10,000 ರೂಪಾಯಿ ಪಿಂಚಣಿ ಕೊಡ್ತಕ್ಕಂಥ ಯೋಜನೆ, ಇದನ್ನು ರೀಸೆಂಟಾಗಿ ಹರಿಯಾಣ ರಾಜ್ಯ ಸರ್ಕಾರದವರು ಜಾರಿಗೆ ತಂದಿದ್ದಾರೆ. ಓಕೆನಾ, ಇತ್ತೀಚೆಗೆ ರೀಸೆಂಟಾಗಿ ಮುಖ್ಯಮಂತ್ರಿ ಸಾರಥಿ ಯೋಜನೆ, ಇದನ್ನು ಜಾರ್ಖಂಡ್ ರಾಜ್ಯ ಸರ್ಕಾರದವರು ಜಾರಿಗೆ ತಂದಾರೆ. ಎಲ್ಲ ಗೊತ್ತಿರೋದು ಕೇಳ್ತಾನೆ. ಇತ್ತೀಚೆಗೆ ಯಾವುದ್ರ ಗಂಗಾ ನದಿಯ ಡಾಲ್ಫಿನ್ ಅನ್ನು ತನ್ನ ರಾಜ್ಯದ ಜಲಚರ ಪ್ರಾಣಿ ಎಂದು ಘೋಷಣೆ ಮಾಡಿಕೊಂಡಿರತಕ್ಕಂಥ ರಾಜ್ಯ ಉತ್ತರ ಪ್ರದೇಶವಾಗಿದೆ, ಉತ್ತರ ಪ್ರದೇಶ. ಇತ್ತೀಚೆಗೆ ಸೈಯದ್ ಮುಸ್ತಕ್ ಅಲಿ ಟ್ರೋಫಿಯನ್ನು ಗೆದ್ದಿರತಕ್ಕಂಥ ತಂಡ ಹರಿಯಾಣ ತಂಡವಾಗಿದೆ. ಸೈಯದ್ ಮುಸ್ತಕ್ ಅಲಿ ಟ್ರೋಫಿ ಅಂತ ಕರೀತಾರೆ, ಗೊತ್ತಿರಲಿದೆ. ಇವ ನೆಕ್ಸ್ಟ್ ಕ್ವೆಶನ್ಸ್ ಹೋಗೋಣ ನೋಡಿ. ಇಂಪಾರ್ಟೆಂಟ್ ಇದೆ, ಎಸ್ಡಿ 2022 ಕೇಳೋಣ. ಸಾಲ್ಕ್ ಲಸಿಕೆ, ಸಾಲ್ಕ್ ಲಸಿಕೆಯನ್ನು ಯಾವುದರ ವಿರುದ್ಧವಾಗಿ ಹೋರಾಡುತ್ತದೆ ನೋಡಿ. ಸಾಲ್ಕ್ ಲಸಿಕೆ ಅಂತ ಕರೀತಾರೆ, ಇದು ಯಾವುದರ ವಿರುದ್ಧ ಹೋರಾಡುತ್ತದೆ ಅಂತ ಕೇಳೋಣ. ಎಸ್ಡಿ 2022 ಕೆ ಡಿಪಾರ್ಟ್ಮೆಂಟಲ್ಲಿ ಕೇಳಿರ್ತಕ್ಕಂಥದ್ದು ಪೋಲಿಯೋ, ಕಾಲರ, ಟೈಫಾಯ್ಡ್, ರೇಬಿಸ್ ಅಂತ ಐತಿ. ಇದಕ್ಕೆ ಸರಿಯಾದ ಉತ್ತರ ಪೋಲಿಯೋ ರೈಟ್ ಅಂತ ನೋಡಿ. ಸಾಲ್ಕ್ ಲಸಿಕೆ ಯಾವುದರ ವಿರುದ್ಧ ಹೋರಾಡುತ್ತದೆ ಸರ್ ಅಂದರೆ ಪೋಲಿಯೋ ವಿರುದ್ಧ ಹೋರಾಡುತ್ತದಂತೆ. ಪೋಲಿಯೋ ಇದಕ್ಕೆ ಸರಿಯಾದ ಉತ್ತರ. ಇಂಥ ಪ್ರಮುಖ ಔಷಧಿಗಳನ್ನು ನೆನ್ಪಿಡ್ಕೊಳ್ಳಿ, ಪಕ್ಕ ಕೇಳ್ತಾನೆ ಎಕ್ಸಾಮಿಗೆ. ಅಲ್ಬರ್ಟ್ ಸ್ಯಾಬಿನ್ ಅಂತ ಬರೀತಾರೆ, ಅಲ್ಬರ್ಟ್ ಸ್ಯಾಬಿನ್ ಬಾಯಿ ಮೂಲಕ ಆಗ್ತಕ್ಕಂಥ ಒಂದು ಲಸಿಕೆಯನ್ನು ಅಭಿವೃದ್ಧಿಪಡಿಸ್ಯಾರ. ಜೋಸನ್ ಸಾಕು ಚುಚ್ಚುಮದ್ದನ್ನು ಕಂಡಿಡಿದ್ರೆ, ಯಾವುದಕ್ಕೆ ಸಂಬಂಧಪಟ್ಟಂಗೆ? ಪೋಲಿಯೋಗೆ ಸಂಬಂಧಪಟ್ಟಂಗೆ. ಓಕೆನಾ, ಇಲ್ಲಿ ರೇಬಿಸ್ ಅಂತ ಬರ್ತದೆ, ರೇಬಿಸ್ ರೋಗಕ್ಕೆ ಚುಚ್ಚುಮದ್ದನ್ನು ಕಂಡಿಡಿರ್ತಕ್ಕಂಥವ್ರು ಯಾರಂದರೆ, ಓಕೆನಾ, ಯಾರು ಹೇಳ್ತಾರೆ? ಲೂಯಿಸ್ ಪಾಶ್ಚರ್ ಅಂತ ಕರೀತಾರೆ. ಜೋನ್ಸನ್ ಸಾಕು ಪೋಲಿಯೋಕ್ಕೆ ಚುಚ್ಚುಮದ್ದನ್ನು ಕಂಡಿಡಿದಾರೆ, ಲೂಯಿಸ್ ಪಾಶ್ಚರ್ ರೇಬಿಸ್ ರೋಗಕ್ಕೆ ಔಷಧಿಯನ್ನು ಕಂಡಿಡಿದಾರೆ. ಓಕೆನಾ, ಕಾಲರ್ ರೋಗ ವಿಬ್ರಿಯೋ ಎಂಬ ಕಾಲರ್ ಎಂಬ ಬ್ಯಾಕ್ಟೀರಿಯಿಂದ ಕಂಡುಬರ್ತದೆ. ವಿಬ್ರಿಯೋ ಕಾಲರ್ ಎಂಬ ಬ್ಯಾಕ್ಟೀರಿಯಿಂದ, ಗೊತ್ತಿಲ್ಲದು. ವಿಶ್ವ ಪೋಲಿಯೋ ದಿನ ಅಂತ ಅಂದ್ಕೊಂಡು 24 ತಾರೀಕಿಗೆ ಆಚರಣೆ ಮಾಡ್ತಾನೆ. ವಿಶ್ವ ಪೋಲಿಯೋ ದಿನ ಅಂತ ಅಂದ್ಕೊಂಡು ಆಚರಣೆ ಮಾಡ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್ ಇದೆ, ಓದಿಗೆ ರೋಟ. ನೆಕ್ಸ್ಟ್ ನೋಡಿ, ಪ್ರಮುಖ ಅಪ್ಲಿಕೇಶನ್ಗೆ ಸಂಬಂಧಪಟ್ಟಂಗೆ ಕರೆಂಟ್ ಅಫರ್ಸಿಗೆ ಸಾರಥಿ 2.0, ರೀಸೆಂಟಾಗಿ ಸಾರಥಿ 2.0 ಎಂಬ ಅಪ್ಲಿಕೇಶನನ್ನು ಪ್ರಾರಂಭಿಸಿರ್ತಕ್ಕಂಥವ್ರು ಯಾರಂತ ಕೇಳ್ತಾನೆ. ಇದಕ್ಕೆ ಸರಿಯಾದ ಉತ್ತರ ಸೆಬಿ, ಇದಕ್ಕೆ ಸರಿಯಾದ ಉತ್ತರವಾಗಿದೆ. ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾದವರು ಈ ಒಂದು ಷೇರು ಮಾರುಕಟ್ಟೆಗಳಿಗೆ ಸಂಬಂಧಪಟ್ಟಂಗೆ ಸಾರಥಿ 2.0 ಎಂಬ ಅಪ್ಲಿಕೇಶನನ್ನು ರೀಸೆಂಟಾಗಿ ಜಾರಿಗೆ ತಂದಿದ್ದಾರೆ. ಸಾರಥಿ 2.0 ಇಂಥ ಅಪ್ಲಿಕೇಶನ್ಗಳ ಗೊತ್ತಿರಲಿಲ್ಲ, ಕೇಳ್ತಾನೆ ಎಕ್ಸಾಮ್ಗೆ. ಇತ್ತೀಚೆಗೆ ರೀಸೆಂಟಾಗಿ ಪಿ ಶಹಬಾದ್ ಅಂತ ಕರೀತಾರೆ, ಪಿ ಬಿ ಶಹಬಾದ್, ಈ ಒಂದು ಅಪ್ಲಿಕೇಶನನ್ನು ಜಾರಿಗೆ ತಂದಿರತಕ್ಕಂಥವ್ರು ಯಾರಂತ ಕೇಳ್ತಾನೆ. ಯಾರು ಸರ್ ಅಂದರೆ, ಕೇಂದ್ರ ಮಾಹಿತಿ ಮತ್ತು ಪ್ರಸರಣ ಸಚಿವಾಲಯ, ಕೇಂದ್ರ ಮಾಹಿತಿ ಮತ್ತು ಪ್ರಸರಣ ಸಚಿವಾಲಯ ಅಂತ ಬರ್ತದೆ. ಪ್ರಸರಣ ಸಚಿವಾಲಯ ರೀಸೆಂಟಾಗಿ ಈ ಒಂದು ಆ್ಯಪನ್ನು ಜಾರಿಗೆ ತಂದರೆ, ಪಿ ಎಂ ಪ್ರಸಾದ್ ಎಂಬ ಯೋಜನೆ. ಒಟ್ಟ ಇದು ಟಿ ವಿ ಚಾನಲ್ಗಳಿಗೆ ಸಂಬಂಧಪಟ್ಟದೆ, ಟಿ ವಿ ಚಾನಲ್ಗಳು. ಇತ್ತೀಚೆಗೆ ತ್ರಿನೇತ್ರ ಅಪ್ಲಿಕೇಶನ್ ಇಂಪಾರ್ಟೆಂಟ್ ಇದೆ, ತ್ರಿನೇತ್ರ ಅಪ್ಲಿಕೇಶನ್ 2.0 ಇದನ್ನು ಜಾರಿಗೆ ತಂದಿರತಕ್ಕಂಥ ಒಂದು ರಾಜ್ಯ ಉತ್ತರ ಪ್ರದೇಶವಾಗಿದೆ. ಉತ್ತರ ಪ್ರದೇಶ ಜಾರಿಗೆ ತಂದರೆ ಒಟ್ಟ ಈ ಒಂದು ಪೊಲೀಸ್ ಇಲಾಖೆಯಲ್ಲಿ ಅಪರಾಧಿಗಳನ್ನು ಕಂಡುಹಿಡಿಯೋದಕ್ಕೆ ಸಂಬಂಧಪಡ್ತದೆ. ತ್ರಿನೇತ್ರ 2.0 ಅಪ್ಲಿಕೇಶನ್ ಉತ್ತರ ಪ್ರದೇಶ ರಾಜ್ಯ ಸರ್ಕಾರದವರು ರೀಸೆಂಟಾಗಿ ಜಾರಿಗೆ ತಂದಿದ್ದಾರೆ. ಇತ್ತೀಚೆಗೆ ಡಿಜಿ ಯಾತ್ರಾ ಅಂತ ಬರ್ತದೆ, ಡಿಜಿ ಯಾತ್ರಾ ಕರೆಕ್ಟಾಗಿ ಕೇಳಿ, ಎಲ್ಲ ಡಿಸ್ಕಸ್ ಮಾಡೋಣ. ಡಿಜಿ ಯಾತ್ರಾ ಎಂಬ ಅಪ್ಲಿಕೇಶನನ್ನು ನಾಗರಿಕ ವಿಮಾನಯಾನ ಸಚಿವಾಲಯದವರು ಜಾರಿಗೆ ತಂದಿದ್ದಾರೆ. ನಾಗರಿಕ ವಿಮಾನಯಾನ ಸಚಿವಾಲಯದವರು ಡಿಜಿ ಯಾತ್ರಾ ಎಂಬ ಅಪ್ಲಿಕೇಶನನ್ನು ಜಾರಿಗೆ ತಂದರೆ, ಗೊತ್ತಿರಲಿದೆ. ಒಟ್ಟು ಅದು ಬೇರೆ ದೇಶದಿಂದ ಬರ್ತಿರ್ತಾರೆ, ಬಯೋಮೆಟ್ರಿಕ್ ಅದಕ್ಕೆ ಚೆಕ್ ಮಾಡೋದಕ್ಕೆ ಸಂಬಂಧಪಟ್ಟದ. ಓಕೆನಾ, ಗೊತ್ತಿರಲಿದೆ. ಇತ್ತೀಚೆಗೆ ರೀಸೆಂಟಾಗಿ ಶಿಕ್ಷಾ ಸೇತು ಎಂಬ ಅಪ್ಲಿಕೇಶನನ್ನು ಜಾರಿಗೆ ತಂದಿರತಕ್ಕಂಥವ್ರು ಯಾರು? ಶಿಕ್ಷಾ ಸೇತು ಕರೆಕ್ಟಾಗಿ ಹೋದರೆ ಕರೆಕ್ಟಾಗಿ ಬರಬೇಕಲ್ಲಿ. ಶಿಕ್ಷಾ ಸೇತು ಎನ್ನುವ ಅಪ್ಲಿಕೇಶನನ್ನು ರೀಸೆಂಟಾಗಿ ಅಸ್ಸಾಂ ರಾಜ್ಯ ಸರ್ಕಾರದವರು ಜಾರಿಗೆ ತಂದಿದ್ದಾರೆ. ಅಸ್ಸಾಂ ರಾಜ್ಯ ಸರ್ಕಾರದವರು ಶಿಕ್ಷಾ ಎಂಬ ಸೇತು, ಇದು ವಿಶೇಷತೆ ಏನಂದರೆ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳನ್ನು ಉತ್ತಮ ಸಂವಹನ ಕಲ್ಪಿಸೋಕ್ಕೋಸ್ಕರನೇ ಶಿಕ್ಷಾ ಸೇತು ಅಂತ ಅಂದ್ಕೊಂಡು ರೀಸೆಂಟಾಗಿ ಅಸ್ಸಾಂ ರಾಜ್ಯ ಸರ್ಕಾರದವರು ಜಾರಿ ತಂದರೆ. ಇತ್ತೀಚೆಗೆ ವೇದಿಕ ಶಿಕ್ಷಾ ಅಂತ ಕರೀತಾರೆ. ನೆಕ್ಸ್ಟ್ ನೋಡಿ, ಓದಿಕೆ ಬಗ್ಗೆ ಅಂತವನ ವೇದಿಕ ಶಿಕ್ಷಾ ಎನ್ನುವ ಅಪ್ಲಿಕೇಶನ್ ಜಾರಿಗೆ ತಂದಿರತಕ್ಕಂಥವ್ರು ಒಟ್ಟ ಶಿಕ್ಷಣಕ್ಕೆ ಸಂಬಂಧಪಡೋದು. ವೇದಿಕ ಶಿಕ್ಷಾ ಎನ್ನುವ ಅಪ್ಲಿಕೇಶನ್ ಶಿಕ್ಷಾ, ಇದನ್ನು ರೀಸೆಂಟಾಗಿ ಗುಜರಾತ್ ರಾಜ್ಯ ಸರ್ಕಾರವು ಜಾರಿಗೆ ತಂದಿದ್ದಾರೆ. ಗುಜರಾತ್ ರಾಜ್ಯ ಸರ್ಕಾರದವರು ಈ ಒಂದು ವೇದಿಕ ಶಿಕ್ಷಾ ಅಂತ ಅಂದ್ಕೊಂಡು ಒಂದು ಅಪ್ಲಿಕೇಶನನ್ನು ಜಾರಿಗೆ ತಂದರೆ. ಹೊಸ ಆನ್ಲೈನ್ ಕಲಿಕಾ ವೇದಿಕೆ ಅಂತದ್ದು, ಹೊಸ ಆನ್ಲೈನು ಕಲಿಕಾ ವೇದಿಕೆ. ಇತ್ತೀಚೆಗೆ ರೀಸೆಂಟಾಗಿ ಸಿ ವಿಜಯ್ ಅಂತ ಕರೀತಾರೆ, ಸಿ ವಿಜಿಲ್ ಎಂಬ ಅಪ್ಲಿಕೇಶನನ್ನು ಜಾರಿಗೆ ತಂದಿರತಕ್ಕಂಥವ್ರು ಭಾರತದ ಚುನಾವಣಾ ಆಯೋಗ ನೋಡಿ. ಭಾರತದ ಚುನಾವಣೆ ಸಿ ವಿಜಿಲ್ ಎಂಬ ಅಪ್ಲಿಕೇಶನ್ ಈಗ ಹೋಯ್ತದೆ, ನೀತಿ ಸಂಹಿತೆ ಜಾರಿಗೆ ಆಯ್ತಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಜಾಗೃತಿ ಮಾಡೋಕೆ. ಸುವಿಧೆ ಎಂಬ ಅಪ್ಲಿಕೇಶನ್ ಸಮಿತಿಗೆ ಭಾರತೀಯ ಚುನಾವಣಾ ಆಯೋಗದವರು ರೀಸೆಂಟಾಗಿ ಜಾರಿ ಇದೆ ಸುವಿಧೆ ಎಂಬ ಅಪ್ಲಿಕೇಶನ್. ಓಕೆನಾ, ಗೊತ್ತಿರಲಿ ಇವೆಲ್ಲ ಕೇಳ್ತಾನೆ ಪ್ರಮುಖ ಅಪ್ಲಿಕೇಶನ್ಗಳನ್ನು ಅದನ್ನು ಕಂಡಪಟ್ಟಿದವು, ಓದಿಕೆರಿ. ಇತ್ತೀಚೆಗೆ ಜಿ ಗುರುಜಿ ಎಂಬ ಆ್ಯಪನ್ನು ಗೊತ್ತಿರಲಿದೆ, ಜಿ ಗುರುಜಿ
ಜಿ ಗುರುಜಿ ಎಂಬ ಆ್ಯಪನ್ನು ರೀಸೆಂಟಾಗಿ ಜಾರಿಗೆ ತಂದಿರತಕ್ಕಂಥ ಒಂದು ರಾಜ್ಯ ಜಾರ್ಖಂಡ ರಾಜ್ಯವಾಗಿದೆ ನೋಡಿ. ಜಾರ್ಖಂಡ್ ರಾಜ್ಯ ಸರ್ಕಾರದವರು ಜಿ ಗುರುಜಿ ಎಂಬ ಆ್ಯಪನ್ನು ಜಾರಿಗೆ ತಂದಿದ್ದಾರೆ. ಸವಿದ ಎಂಬ ಪೋರ್ಟಲ್ನ ಸಮತ್ತಿಗೆ ರೀಸೆಂಟಾಗಿ ಒಂದು ಭಾರತದ ಚುನಾವಣಾ ಆಯೋಗದವರು ಜಾರಿಗೆ ತಂದಾರೆ. ಗೊತ್ತಿಲ್ಲದ ಸಾರಥಿ 2.0 ಈ ಒಂದು ಸೆಬಿದವರು ರೀಸೆಂಟಾಗಿ ಜಾರಿ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ನೋಡಿ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಎವ್ರಿ ಡೇ 6 ಗಂಟೆಯಿಂದ 7 ಗಂಟೆಗೆ ಕ್ಲಾಸ್ ಇರ್ತದೆ. ಸೊ ಯಾರು ಇಂಟ್ರೆಸ್ಟ್ ಇದ್ದೀವಿ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆ್ಯಪಿಂದ ಲಿಂಕ್ ಇದೆ. ಸೊ ಅದಕ್ಕೆ ಜಾಯ್ನ್ ಆಗಿರಿ. 499 ಇದೆ, ಓಕೆನಾ? 3 ಮಂತ್ಸ್ಗೆ 499. ನಿಮಗೆ KA ಡಿಪಾರ್ಟ್ಮೆಂಟ್, ಈಗ ಪ್ರೆಸೆಂಟ್ KA ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂಗೆ ಕ್ವಶನ್ಸ್ ಪೇಪರನ್ನು ಅಲ್ಲಿ ಡಿಸ್ಕಸ್ ಮಾಡೋಕ್ಕತ್ತಿನ ಇತ್ತು. ಪೋಲ್ ಮೂಲಕ ಲೀಡರ್ ಬೋರ್ಡು ರೆಕಾರ್ಡ್ ಕ್ಲಾಸಲ್ಲಿ ಸಮಿತಿಗೆ ಪೋಲ್ ಬರ್ತವೆ, ಒಂಥರ ಪರ್ಫೆಕ್ಟ್ ಮಾಡ್ಕೊತೀನಿ, ಓಕೆನಾ? ಪರ್ಫೆಕ್ಟ್ ಮಾಡಿಸ್ತೇನೆ ರೀ. ಈಗ KA ಡಿಪಾರ್ಟ್ಮೆಂಟ್ ಆದಮೇಲೆ IAS ಕ್ವಶನ್ ಪೇಪರ್, ಎಲ್ಲ ಕ್ವಶನ್ ಪೇಪರನ್ನು 6 ಗಂಟೆಯಿಂದ 7 ಗಂಟೆಗೆ ನಾನು ಡಿಸ್ಕಸ್ ಮಾಡ್ತಿದ್ರೆ 3 ತಿಂಗಳ ನೀವು ನೋಡ್ಬೋದು. ಸೊ ಅದ್ಭುತವಾಗಿರ್ತವೆ. ಸೊ ಎಲ್ಲರೂ ಅದಕ್ಕೆ ಜಾಯ್ನ್ ಆಗಿ, ಇನ್ನು ಕ್ಲಾಸ್ ಐತಿ ನಮಗದಲ್ಲ. ನೆಕ್ಸ್ಟ್ ನೋಡಿ, ಕೆಳಗಿನವುಗಳಲ್ಲಿ ಯಾರು ಭಾರತೀಯ ಸಿನಿಮಾದ ದುರಂತ ರಾಜ ಅಂತಂದು ಕಶಿ ಕರೀತಾರೆ, ಭಾರತದ ಸಿನಿಮಾದ ದುರಂತ ರಾಜ ಅಂತಂದು ಕಶಿ ಯಾರನ್ನ ಕರೀತಾರೆ ಅಂತ ಕೇಳೋಣ. ರಾಜ್ ಕಪೂರ್, ದಿಲೀಪ್ ಕುಮಾರ್, ಭಾರತ್ ಭೂಷಣ, ಅಶೋಕ್ ಕುಮಾರ್. ಇದಕ್ಕೆ ಸರಿಯಾದ ಉತ್ತರ ದಿಲೀಪ್ ಕುಮಾರ್ ಅವರನ್ನು ಕರೀತಾರೆ. ದಿಲೀಪ್ ಕುಮಾರ್ ಅವರನ್ನ ಭಾರತದ ಸಿನಿಮಾದ ದುರಂತ ರಾಜ ಅಂತಂದು ಕಶಿ ಕರೀತಾರೆ. ನೋಡಿ, ಇಂಥ ಹೊಸ ಹೊಸ ಕ್ವಶನ್ಸ್ಗಳನ್ನು ಅಲ್ಲಿ ಆ್ಯಪಲ್ಲಿ ಇರ್ತಾವೆ. GKಗೆ ಸಂಬಂಧಪಟ್ಟಂಗೆ ವಿತ್ ಪೋಲ್ ಮೂಲಕ ಪರ್ಫೆಕ್ಟ್ ಆಗ್ತಾರೆ, ನೀವು ಹೆಂಗೆ ಪೋಲ್ ಆಗ್ತಾರೆ ಹೆಂಗೆ ಪರ್ಫೆಕ್ಟ್ ಆಗ್ತಾರೆ. ಸೊ ಅದಕ್ಕೋಸ್ಕರನೇ ಎಲ್ಲರೂ ಚೆನ್ನಾಗಿರಿ. ಭಾರತದ ಸಿನಿಮಾದ ದುರಂತ ರಾಜ ಅಂತಂದು ಕಶಿ ದಿಲೀಪ್ ಕುಮಾರ್ ಅವರನ್ನು ಕರೀತಾರೆ. ಇಂಥ ಗೊತ್ತಿರಲದು. ನೆಕ್ಸ್ಟು, ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ನಿರ್ದೇಶಕ ಯಾರು ಸರ್ ಅಂದರೆ ದಾದಾ ಸಾಹೇಬ್ ಫಾಲ್ಕೆ ಅಂತ ಕರೀತಾರೆ. ಗೊತ್ತಿರೋದು ದಾದಾ ಸಾಹೇಬ್ ಫಾಲ್ಕೆ, ದಾದಾ ಸಾಹೇಬ್ ಫಾಲ್ಕೆ ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ನಿರ್ದೇಶಕರು. ನೋಡಿ, ಇವರ ಮೊಟ್ಟ ಮೊದಲ ಚಿತ್ರ ಯಾವುದಂದ್ರೆ ರಾಜ ಹರಿಶ್ಚಂದ್ರ ಅಂತ ಕರೀತಾರೆ. ನೋಡಿ, ರಾಜ ಹರಿಶ್ಚಂದ್ರ, ರಾಜ ಹರಿಶ್ಚಂದ್ರ ಇವರ ಮೊಟ್ಟ ಮೊದಲ ಚಲನಚಿತ್ರವಾಗಿದೆ, ಓಕೆನಾ? ಸೊ ಅದಕ್ಕೋಸ್ಕರ ಇವರ ಹೆಸರಿನ ಮೇಲೆ ನಮ್ಮ ಭಾರತ ದೇಶದಲ್ಲಿ ಸಿನಿಮಾ ಕ್ಷೇತ್ರಕ್ಕಾಗಿ ನಡತಕ್ಕಂಥ ಅತ್ಯುತ್ತಮ ಪ್ರಶಸ್ತಿಯನ್ನು ಪ್ರತಿ ವರ್ಷ ಕೊಡ್ತಾರೆ. ರೀಸೆಂಟಾಗಿ ಈ ಒಂದು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಪಡೆದುಕೊಂಡಿರತಕ್ಕಂಥವ್ರು ವಹಿದಾ ರೆಹಮಾನ ರೈಟ್ ಅನ್ಸ್. ನೋಡಿ, ವಹಿದಾ ರೆಹಮಾನ್, ವಹಿದಾ ರೆಹಮಾನ್ ಈ ಒಂದು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ರೀಸೆಂಟಾಗಿ ಪಡೆದುಕೊಂಡಿದ್ದಾರೆ. ಮೊಟ್ಟ ಮೊದಲ ಬಾರಿಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಯಾರು ದೇವಿಕಾ ರಾಣಿಯವರಿಗೆ ನೀಡಿ ಗೌರವಿಸಲಾಗಿದೆ. ದೇವಿಕಾ ರಾಣಿ, ದೇವಿಕಾ ರಾಣಿಯವರಿಗೆ ಮೊಟ್ಟ ಮೊದಲ ಬಾರಿಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಅಂತಂದು ಕಶಿ ಕೊಟ್ಟರು. ಗೊತ್ತಿಲ್ಲದು. ನೆಕ್ಸ್ಟು, ಭಾರತ ದೇಶದ ಹಸಿರು ಕ್ರಾಂತಿ ಪಿತಾಮಹ ಅಂತಂದು ಕಶಿ ಕರೀತಾರೆ. ಗೊತ್ತಿಲ್ಲದು, ಯಾರನ್ನು ಭಾರತದ ಹಸಿರು ಕ್ರಾಂತಿ ಪಿತಾಮಹ ಅಂತಂದು ಕಶಿ ಕರೀತಾರೆ ಸರ್? ಭಾರತ ದೇಶದ ಹಸಿರು ಕ್ರಾಂತಿ ಪಿತಾಮಹ ಯಾರು? MS ಸ್ವಾಮಿನಾಥನ್ ಅಂತ ಬರ್ತದೆ. MS ಸ್ವಾಮಿನಾಥನ್ ಇಂಪಾರ್ಟೆಂಟ್ ಅದ. MS ಸ್ವಾಮಿನಾಥನ್ ರೀಸೆಂಟಾಗಿ ಮರಣ ಹೊಂದಿದ್ದಾರೆ, ಅದಕ್ಕೆ ಕೇಳ್ತಾನೆ ನಾನು. ಸ್ವಾಮಿನಾಥನ್ ಭಾರತ ದೇಶದ ಹಸಿರು ಕ್ರಾಂತಿ ಪಿತಾಮಹರೇ. ಇವರಿಗೆ ರೀಸೆಂಟಾಗಿ 2024 ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಗೊತ್ತಿರಬೇಕದು. ನೆಕ್ಸ್ಟು, ಅದೇ ರೀತಿಯಾಗಿ ಕ್ಷೀರಾಕ್ರಾಂತಿ ಪಿತಾಮಹ ಅಂತ ಕರೀತಾರೆ. ಕ್ಷೀರಾಕ್ರಾಂತಿ, ಕ್ಷೀರಾಕ್ರಾಂತಿ ಪಿತಾಮಹ ಅಂತಂದು ಕಶಿ ವರ್ಗೀಸ್ ಕುರಿಯನ್ ಅವರನ್ನು ಕರೀತಾರೆ. ವರ್ಗೀಸ್ ಕುರಿಯನ್, ಇವೆಲ್ಲ ರಿಪೀಟ್ ಆಗೋ ಕ್ವಶನ್ಸ್ ಇದು. ವರ್ಗೀಸ್ ಕುರಿಯನ್ ಇವರು ಪ್ರಮುಖವಾಗಿ ಕ್ಷೀರಾಕ್ರಾಂತಿ ಪಿತಾಮಹ ಅಂತ ಕರೀತಾರೆ. ಪ್ರಪಂಚದ ಹಸಿರು ಕ್ರಾಂತಿ ಪಿತಾಮಹ ಅಂತಂದು ಕಶಿ ಯಾರನ್ನು ಕರೀತಾರೆ ಅಂದರೆ ನಾರ್ಮನ್ ಬೋರ್ಲಾಗ್ ಅವರನ್ನು ಕರೀತಾರೆ. ನಾರ್ಮನ್ ಬೋರ್ಲಾಗ್, ನಾರ್ಮನ್ ಬೋರ್ಲಾಗ್ ಇವರು ಪ್ರಪಂಚದ ಹಸಿರು ಕ್ರಾಂತಿ ಪಿತಾಮಹ. ನೋಡಿ, ಓಕೆನಾ? ಅರ್ಥಶಾಸ್ತ್ರ ಇವೆಲ್ಲ ಬರ್ತದೆ, ಓದಿಕೆರಿ. ಭಾರತದ ಸಿನಿಮಾದ ದುರಂತ ರಾಜ ಅಂತಂದು ಕಶಿ ದಿಲೀಪ್ ಕುಮಾರ್ ಅವರನ್ನು ಕರೀತಾರೆ. ದಿಲೀಪ್ ಕುಮಾರ್ ರೈಟ್ ಅಂತಾರೆ. ನೆಕ್ಸ್ಟ್ ಕ್ವಶನ್ಸ್ ನೋಡಿ, ಸ್ಥಳಗಳಿಗೆ ಸಂಬಂಧಪಟ್ಟಂಗೆ. ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರವು ಸಂಪೂರ್ಣ ರಾಜಧಾನಿ ಹೈದರಾಬಾದ್ ಆಗಿದೆ? ಆ ಒಂದು ಎಲ್ಲ ಸಣ್ಣ ಕ್ವಶನ್ಸ್ ಇದೆ. ಆ ಒಂದು ರಾಜ್ಯದ ಸಂಪೂರ್ಣ ರಾಜಧಾನಿ ಹೈದರಾಬಾದ್. ಇದಕ್ಕೆ ಸರಿಯಾದ ಉತ್ತರ ತೆಲಂಗಾಣ ರಾಜ್ಯ ರೈಟ್ ಅಂತಾರೆ. ಅಂದರೆ 2014 ಜೂನ್ 2 ತಾರೀಕಿಗೆ ಈ ಒಂದು ಆಂಧ್ರ ಪ್ರದೇಶದಿಂದ ತೆಲಂಗಾಣ ರಾಜ್ಯ ಉದಯ ಆಗ್ತದೆ. ಆಂಧ್ರ ಪ್ರದೇಶದಿಂದ ತೆಲಂಗಾಣ ರಾಜ್ಯ ಉದಯ ಆಗ್ತದೆ. ಆವಾಗ 10 ವರ್ಷಗಳ ಕಾಲ ಇವೆರಡು ದೇಶದ ಇವೆರಡು ರಾಜ್ಯದ ರಾಜಧಾನಿ ಹೈದರಾಬಾದ್ ಅಂತ ಅಂದ್ಕೇಶಿ ಒಪ್ಪಂದ ಮಾಡ್ಕೊಂಡಿರ್ತಾರೆ. ಎಲ್ಲಿವರೆಗೂ? 2014 2024 ಜೂನ್ 2 ತಾರೀಕುವರೆಗೂ. ಈಗ 2024 ಜೂನ್ 2 ತಾರೀಕಿಗೆ 10 ವರ್ಷ ಆಯ್ತಲ್ಲ. ಸೊ ಅದಕ್ಕೋಸ್ಕರನೇ ಎರಡು ರಾಜ್ಯದ ರಾಜಧಾನಿ ಹೈದರಾಬಾದ್ ಆಗಿತ್ತು. ಇವಾಗ 10 ವರ್ಷ ಆಗಿದ ಸಂಬಂಧನೇ ಇವಾಗ ಆಂಧ್ರ ಪ್ರದೇಶದ ರಾಜಧಾನಿ ಬಿಟ್ಟು ಇವಾಗ ತೆಲಂಗಾಣ ರಾಜಧಾನಿ ಮಾತ್ರ ಹೈದರಾಬಾದ್ ಆಗಿದೆ. ಅಷ್ಟೇ ನೋಡಿ, ಇವಾಗ ಸುದ್ದಿಗಿರೋದು. ಇವಾಗ ಆಂಧ್ರ ಪ್ರದೇಶದ ರಾಜಧಾನಿ ಯಾವುದಂದ್ರೆ ಅಮರಾವತಿ. ನೋಡಿ, ಅಮರಾವತಿ, ಅಮರಾವತಿ ಒಂದು ಆಂಧ್ರ ಪ್ರದೇಶದ ರಾಜಧಾನಿ ಆಗಿದೆ. ಅರ್ಥ ಆಯ್ತರೆ? ಇವಾಗ ತೆಲಂಗಾಣದ ಹೈದರಾಬಾದ್ ರಾಜಧಾನಿ ಆಗಿದೆ ಅಂತ ಗೊತ್ತಿಲ್ಲದ, ಅದಕ್ಕಾಗಿ ಸುದ್ದಿಯಾಗೈತ್ರೆ. ಇವಾಗ ಅದು ಮುಗೀತು, ಎರಡು ರಾಜ್ಯದ ರಾಜಧಾನಿ ಹೈದರಾಬಾದ್ ಮುಗೀತು, ತೆಲಂಗಾಣ ರಾಜ್ಯದ ರಾಜಧಾನಿ ಹೈದರಾಬಾದ್, ಆಂಧ್ರ ಪ್ರದೇಶದ ರಾಜಧಾನಿ ಅಮರಾವತಿ ಅಂತ ಕರೀತಾರೆ. ಅಮರಾವತಿ ರೈಟ್ ಅಂತಾರೆ. ಇಂಥ ಸ್ಥಳಗಳಿಗೆ ಸಂಬಂಧಪಟ್ಟ ನೆನಪಿರಲಿ. ಭಾರತ ದೇಶದ 25ನೇ ಹೈಕೋರ್ಟ್,
ಭಾರತ ದೇಶದ 25ನೇ ಹೈಕೋರ್ಟ್ ಯಾವುದಂದ್ರೆ ಅಮರಾವತಿ ಹೈಕೋರ್ಟ್ ಆಗಿದೆ. ಅಮರಾವತಿ ಹೈಕೋರ್ಟ್ 25ನೇ ಹೈಕೋರ್ಟ್ ನೋಡಿ. ಈಗ ಸಂಪೂರ್ಣ ತೆಲಂಗಾಣ ರಾಜಧಾನಿ ಹೈದರಾಬಾದ್ ಆಗಿದೆ. ಹೈದರಾಬಾದ್ ಯಾವ ನದಿಯ ದಂಡೆ ಮೇಲಿದೆ ಅಂತ ಕೇಳ ಎಕ್ಸಾಮ್ಗೆ. ಹೈದರಾಬಾದ್ ಕಂಡು ಬರ್ತಕ್ಕಂಥದ್ದು ಯಾವ ನದಿಯ ದಂಡೆ ಮೇಲೆ ಅಂದ್ರೆ ಮೂಸಿ ಎಂಬ ನದಿಯ ದಂಡೆ ಮೇಲೆ ಕಂಡು ಬರ್ತದೆ. ಒಟ್ಟ ಮೂಸಿ ನದಿಯ ದಂಡೆ ಮೇಲೆ ಒಂದು ಹೈದರಾಬಾದ ಕಂಡು ಬರ್ತದೆ. ಈ ಹೈದರಾಬಾದಿನ ಮೊದಲ ಹೆಸರೇನು? ಇನ್ನು ಸುದ್ದಿಗಿದ್ರೆ ಓದ್ಕೋಬೇಕು ಪಿನ್ ಟು ಪಿನ್. ಹೈದರಾಬಾದಿನ ಮೊದಲ ಹೆಸರನ್ನು ಸರ್ ಅಂದರೆ ಅದನ್ನು ಭಾಗ್ಯನಗರ ಅಂತ ಅಂದ್ಕೇಶಿ ಕರಿತಿದ್ರು. ಓಕೆನಾ? ಹೈದರಾಬಾದನ್ನು ಪ್ರಮುಖವಾಗಿ ಅವಾಗ ಭಾಗ್ಯನಗರ ಅಂತ ಅಂದ್ಕೇಶಿ ಕರಿತಿದ್ರು, ಗೊತ್ತಿರಲಿಲ್ಲ. ಇಂಥ ಸ್ಥಳಗಳಿಗೆ ಸಂಬಂಧಪಟ್ಟಂಗೆ ಒಂಚೂರು ಡಿಸ್ಕಸ್ ಮಾಡ್ತಾ ಬರೋಣ. ಇತ್ತೀಚೆಗೆ ರೀಸೆಂಟಾಗಿ ಸಮುದ್ರದಲ್ಲಿ ಕಳೆಗಳನ್ನು ತೆಗೆಯಲು, ಗೊತ್ತಿರಲಿಲ್ಲ. ಸಮುದ್ರದಲ್ಲಿ ಕಲೆಯನ್ನು ತೆಗೆಯಲು, ಕಲೆಯನ್ನು ತೆಗೆಯಲು. ಓಕೆನಾ? ಇತ್ತೀಚೆಗೆ ರೀಸೆಂಟಾಗಿ ಜಲ್ದೂತ್ ಎಂಬ ಅಪ್ಲಿಕೇಶನ್ ಇದು ತಂದಿರತಕ್ಕಂಥವ್ರು, ಜಲ್ದೂತ್ ಸರಿ, ಜಲ್ದೋಸ್ತವನ್ನು ರೀಸೆಂಟಾಗಿ ನಮ್ಮ ಬೆಂಗಳೂರಲ್ಲಿ ಪ್ರಾರಂಭಿಸಲಾಗಿದೆ. ಯಾರು ಸ್ಟಾರ್ಟ್ ಮಾಡಿದ್ರೆ ಸರ್ ಅಂದರೆ ಭಾರತೀಯ ವಿಜ್ಞಾನ ಸಂಸ್ಥೆ ಅಂತ ಐತೆ. ಭಾರತೀಯ ವಿಜ್ಞಾನ ಸಂಸ್ಥೆ ಜಲ್ದೋಸ್ತ ಅಂತ ಬರ್ತದೆ. ಜಲ್ದೂತ್ ಕೇಳಿದಪ್ಪ ಅಂದರೆ ಅದು ಗ್ರಾಮೀಣಾಭಿವೃದ್ಧಿ ಸಚಿವಾಲಯದವರು ಜಾರಿ ತಂದರು. ಅದು ಜಲ್ದೋತ್ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ. ಜಲ್ದೋಸ್ತ ಕೇಳಿದಪ್ಪ ಅಂದರೆ ಭಾರತದ ವಿಜ್ಞಾನ ಸಂಸ್ಥೆ ರೀಸೆಂಟಾಗಿ ಜಾರಿ ತಂದರು. ನೆಕ್ಸ್ಟು ವಿಶ್ವದ ಅತಿದೊಡ್ಡ ಟರ್ಮಿನಲ್ ಕಂಡು ಬರತಕ್ಕಂಥದ್ದು. ವಿಶ್ವದ ಅತಿದೊಡ್ಡ ಟರ್ಮಿನಲ್ ಅಂತ ಬರ್ತದೆ. ಟರ್ಮಿನಲ್ ಕಂಡು ಬರ್ತಕ್ಕಂಥದ್ದೆಲ್ಲ ಸರ್ ಅಂದರೆ ಯುಎಇ ದೇಶದ ದುಬೈದಲ್ಲಿ ವಿಶ್ವದಲ್ಲಿ ಅತ್ಯಂತ ದೊಡ್ಡ ಟರ್ಮಿನಲ್ ಕಂಡು ಬರ್ತದೆ, ಗೊತ್ತಿಲ್ಲದು. ನೆಕ್ಸ್ಟ್ ಅದೇ ರೀತಿಯಾಗಿ ಹಟ್ಟಾ ಪರ್ವತ ವಿಶೇಷತೆ ಏನಂದ್ರೆ ಅತಿ ದೊಡ್ಡ ಚಿಹ್ನೆ ಅಂತ ಅಂದ್ಕೇಶಿ ದಾಖಲಾಗದ. ಅತ್ಯಂತ ದೊಡ್ಡ ಚಿಹ್ನೆ ಅಂತ ದಾಖಲಾಗಿರ್ತಕ್ಕಂಥ ಹಟ್ಟಾ ಪರ್ವತ ಕಂಡು ಬರೋದಲ್ಲಿ ಅಂದರೆ ಇದೇ ಸೇಮ್ ದುಬೈದಲ್ಲೇ ಕಂಡು ಬರ್ತದೆ. ರೀಸೆಂಟಾಗಿ ಕೋಪ್ 28 ಅನ್ನು ಎಲ್ಲಿ ನಡೆಸಲಾಯಿತು ಅಂತ ಕೇಳಿದ್ರೆ ಅದು ಸಮಿತಿಗೆ ದುಬೈದಲ್ಲಿ ಕೋಪ್ 28 ಅಂತ ಅಂದ್ಕೇಶಿ ರೀಸೆಂಟಾಗಿ ನಡೆಸಿದರು. ಇತ್ತೀಚೆಗೆ ರೀಸೆಂಟಾಗಿ ಪುರಾತತ್ವ ಶಾಸ್ತ್ರಜ್ಞರು ರಾಕ್ ಆರ್ಟಿನ ಮೊದಲ ಪುರಾವೆಗಳನ್ನು ಎಲ್ಲಿ ಪತ್ತೆ ಮಾಡಿದ್ದಾರೆ? ರಾಕ್ ಆರ್ಟ್ನ ಮೊದಲ ಪುರಾವೆಯನ್ನು ರೀಸೆಂಟಾಗಿ ಎಲ್ಲಿ ಪತ್ತೆ ಮಾಡಿದ್ದಾರೆ ಅಂತ ಕೇಳಿದ್ರೆ ಮಂಗಳೂರಿನಲ್ಲಿ ಪತ್ತೆ ಮಾಡಿದ್ದಾರೆ. ರಾಕ್ ಆರ್ಟ್ನ ಮೊದಲ ಪುರಾವೆಗಳನ್ನು ರೀಸೆಂಟಾಗಿ ಪುರಾತತ್ವ ಶಾಸ್ತ್ರರು ಕರ್ನಾಟಕ ರಾಜ್ಯದ ಮಂಗಳೂರಿನಲ್ಲಿ ಪತ್ತೆ ಮಾಡಿದ್ದಾರೆ. ಇತ್ತೀಚೆಗೆ ಬಿಡುಗಡೆ ಆಗಿರತಕ್ಕಂಥ ಒಂದು ಎಚ್ ಡಿ ರ್ಯಾಂಕಿಂಗ್ನಲ್ಲಿ ಪ್ರಥಮ ಸ್ಥಾನ ಹೊಂದಿರತಕ್ಕಂಥ ಒಂದು ತಾಲೂಕು ಯಾವುದಂದರೆ ಮಂಗಳೂರು ತಾಲೂಕು. ಕೊನೆಯ ಸ್ಥಾನ ಹೊಂದಿರತಕ್ಕಂಥ ಒಂದು ತಾಲೂಕು ಯಾದಗಿರಿ ತಾಲೂಕು ಎಚ್ ಡಿ ರ್ಯಾಂಕಿಂಗ್ನಲ್ಲಿ, ಗೊತ್ತಿರಲಿದ್ದು. ಕೇಳ್ತಾನೆ ಎಕ್ಸಾಮ್ಗೆ. ದೇಶದ ಮೊದಲ ಗ್ರಾಮ, ಗೊತ್ತಿಲ್ಲದು. ರೀಸೆಂಟಾಗಿ ದೇಶದ ಮೊದಲ ಗ್ರಾಮ ಆಗಿರತಕ್ಕಂಥ ಗಿವು ಎಂಬ ಪ್ರದೇಶದಲ್ಲಿ ಮೊಬೈಲ್ ಸಂಪರ್ಕವನ್ನು ಕಲ್ಪಿಸಲಾಗಿದೆ. ನೋಡಿ, ಮೊಬೈಲ್ ಸಂಪರ್ಕ ದೇಶದ ಮೊಟ್ಟ ಮೊದಲ ಗ್ರಾಮ ಎಂದು ಕರೀತಕ್ಕಂಥ ಗಿವು ಎಂಬ ಪ್ರದೇಶದಲ್ಲಿ ಮೊಬೈಲ್ ಸಂಪರ್ಕವನ್ನು ಕಲ್ಪಿಸಿರಂತೆ. ಇದುವರೆಗೆ ಇದ್ದಿದ್ದಲ್ಲಂತೆ ಗಿವು ಎಂಬ ಗ್ರಾಮ ಕಂಡು ಬರತಕ್ಕಂಥದ್ದು ಹಿಮಾಚಲ ಪ್ರದೇಶದಲ್ಲಿ ಈ ಒಂದು ಗಿವು ಎಂಬ ಗ್ರಾಮ ಕಂಡು ಬರ್ತದೆ. ಇತ್ತೀಚೆಗೆ ಇವ್ರದ್ದು ಲಿಮಿಟೆಡ್ನ ಮೊದಲ ಹಸಿರು ಹೈಡ್ರೋಜನ್ ಸ್ಥಾವರ ಭಾರತ ದೇಶದ ಗೇಲ್ನ ಮೊದಲ ನೀಟ ಬರ್ಕರಿ ಮೊದಲ ಹಸಿರು ಹೈಡ್ರೋಜನ್ ಸ್ಥಾವರವನ್ನು ಎಲ್ಲಿ ಸ್ಥಾಪಿಸಲಾಗಿದೆ? ಎಲ್ಲಿ ಸರ್ ಅಂದರೆ ಮಧ್ಯಪ್ರದೇಶದ ವಿಜಯಪುರದಲ್ಲಿ ಸ್ಥಾಪಿಸಲಾಗಿದೆ. ಇದು ಕಂಡು ಬರ್ತಕ್ಕಂಥದ್ದೆಲ್ಲ ಅಂದರೆ ಮಧ್ಯಪ್ರದೇಶ, ಕರ್ನಾಟಕ ಕೇಟ್ರಿಂತಿನ ಮಧ್ಯಪ್ರದೇಶದ ವಿಜಯಪುರದಲ್ಲಿ ಗೇಲ್ನ ಮೊದಲ ಹಸಿರು ಹೈಡ್ರೋಜನ್ ಸ್ಥಾವರವನ್ನು ರೀಸೆಂಟಾಗಿ ಪ್ರಾರಂಭಿಸಲಾಗಿದೆ. ಓಕೆನಾ? ಇತ್ತೀಚೆಗೆ ಭಾರತದ ಮೊದಲ ಲಾಜಿಸ್ಟಿಕಲ್ ಪಾರ್ಕನ್ನು ರೀಸೆಂಟಾಗಿ ಎಲ್ಲಿ ಸ್ಥಾಪಿಸಲಾಗಿದೆ ಅಂದರೆ ಚೆನ್ನೈದಲ್ಲಿ ಸ್ಥಾಪಿಸಲಾಗಿದೆ. ಸಮುದ್ರಯಾನ ಸಮಿತಿ ಚೆನ್ನೈ ಮಾಡ್ತಾರೆ. 44ನೇ ಚೆಸ್ ಒಲಿಂಪಿಯಾಡು ಚೆನ್ನೈದಲ್ಲಿ ನಡೆಸಲಾಯಿತು. ಇವು 45ನೇ ಚೆಸ್ ಒಲಿಂಪಿಯಾಡನ್ನು ಹಂಗೇರಿ ದೇಶದಲ್ಲಿ ನಡೆಸಲು ಉದ್ದೇಶಿಸಲಾಗಿದೆ. ಹಂಗೇರಿ ದೇಶ ಅಂತ ಬರ್ತದೆ. ಓಕೆನಾ? ವಿಶ್ವದಲ್ಲಿ ಅತಿ ದೊಡ್ಡ ಸುಸಜ್ಜಿತ ವಿಮಾನ ನಿಲ್ದಾಣವನ್ನು ಎಲ್ಲಿ ಸ್ಥಾಪಿಸಲು ಉದ್ದೇಶಿಸಲಾಗಿದೆ ಅಂದರೆ ದುಬೈದಲ್ಲಿ ಸ್ಥಾಪಿಸಲು ಉದ್ದೇಶಿಸಲಾಗಿದೆ. ನೋಡಿ, ದುಬೈ
ವಿಶ್ವದ ಅತ್ಯಂತ ದೊಡ್ಡ ವಿಮಾನ ನಿಲ್ದಾಣ ಅಂತ ದುಬೈನಲ್ಲೇ ಸ್ಥಾಪನೆ ಮಾಡ್ಬೇಕಂತ ಮಾಡ್ರೆ, ಅದಕ್ಕೆ ಅಲ್ ಮುಕ್ತಮ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಕೃಷಿ ಹೆಸರು ಇಡಬೇಕಂತ ಮಾಡ್ರೆ, ಅಲ್ ಮುಕ್ತಮ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಇತ್ತೀಚೆಗೆ ರೀಸೆಂಟ್ ಆಗಿ ರಾಷ್ಟ್ರೀಯ ಪಂಚಾಯತಿ ದಿನ, ಕರೆಕ್ಟಾಗಿ ಕೇಳಿ, ರಾಷ್ಟ್ರೀಯ ಪಂಚಾಯತಿ ದಿನ ಅಂತ ಯಾವಾಗ ಆಚರಣೆ ಮಾಡ್ತಾರೆ ಅಂದ್ರೆ ಏಪ್ರಿಲ್ 24ನೇ ತಾರೀಕಿಗೆ ಆಚರಣೆ ಮಾಡ್ತಾರೆ. ಯಾಕಂದ್ರೆ ಅವತ್ತು 73ನೇ ತಿದ್ದುಪಡಿಯನ್ನು 1993 ಏಪ್ರಿಲ್ 24ನೇ ತಾರೀಕಿ ಭಾರತದಾದ್ಯಂತ ಜಾರಿಗೆ ಬರುತ್ತದೆ. ಸೊ ಅದಕ್ಕೋಸ್ಕರ ಆಚರಣೆ ಮಾಡ್ತಾರೆ. ರೀಸೆಂಟ್ ಆಗಿ ರಾಷ್ಟ್ರೀಯ ಪಂಚಾಯತಿ ದಿನವನ್ನು ನವದೆಹಲಿಯಲ್ಲಿ ಆಚರಿಸಲಾಯಿತು. ನವದೆಹಲಿಯಲ್ಲಿ ಎಲ್ಲಿ ಆಚರಣೆ ಮಾಡ್ತಾರೆ ಅಂತ ಕೇಳ್ಬೋದಾ? ನವದೆಹಲಿಯಲ್ಲಿ. ಹೋದ ವರ್ಷ ಇಲ್ಲಿ ಮಧ್ಯಪ್ರದೇಶದ ರೇವಾ ಎಂಬ ಪಟ್ಟಣದಲ್ಲಿ ಆಚರಣೆ ಮಾಡಿದ್ರು, ಈ ಸಾಗ ನವದೆಹಲಿಯಲ್ಲಿ ಆಚರಣೆ ಮಾಡಿದ್ರು. ಅದೇ ರೀತಿಯಾಗಿ ವಿಶ್ವ ಪರಿಸರ ದಿನ ಮೊನ್ನೆ ಆಚರಣೆ ಮಾಡಿದ್ರು, ಯಾವಾಗ? ಜೂನ್ 5ನೇ ತಾರೀಕಿಗೆ ವಿಶ್ವ ಪರಿಸರ ದಿನ ಅಂತ ಅಂದ್ಕೊಂಡು ಆಚರಣೆ ಮಾಡಿದ್ರು. ರೀಸೆಂಟಾಗಿ ಎಲ್ಲಿ ಆಚರಿಸಲಾಯಿತು ಅಂತ ಕೇಳ್ತಾನೆ. ವಿಶ್ವ ಪರಿಸರ ದಿನ ಹೋದ ಸಲ ಬೇರೆ ಕಡೆಗೆ ಆಚರಣೆ ಮಾಡಿದ್ರು. ಈ ಸಲ ಯಾವ ದೇಶದಾಗ ಸರ್ ಅಂದರೆ ಸೌದಿ ಅರೇಬಿಯಾ ಅಂತ ಬರ್ತದೆ. ರೀಸೆಂಟಾಗಿ ಸೌದಿ ಅರೇಬಿಯಾ ದೇಶದಲ್ಲಿ ಒಂದು ವಿಶ್ವ ಪರಿಸರ ದಿನ ಅಂತ ಅಂದ್ಕೊಂಡು ಆಚರಣೆ ಮಾಡಿದ್ರು. ನೆನ್ಪಿಡ್ಕೊಳ್ಳಿ, ಪಕ್ಕ ಬರ್ತಾವೆ ವಿಶ್ವ ಪರಿಸರ ದಿನ. ಓಕೆನಾ? ಆಯಿತು. ಭಾರತದ ಮೊದಲ ಬಹು ಉದ್ದೇಶದ ಹಸಿರು ಜಲಜನಕ ಪ್ರಾಯೋಜಕ ಯೋಜನೆಯನ್ನು ಹಿಮಾಚಲ ಪ್ರದೇಶದ ಚಿಕ್ರೆಯಲ್ಲಿ ಪ್ರಾರಂಭಿಸಲಾಗಿದೆ, ಗೊತ್ತಿಲ್ಲದ. ನೆಕ್ಸ್ಟು, ಇತ್ತೀಚೆಗೆ 2024ರಲ್ಲಿ, ಇದು ಇಂಪಾರ್ಟೆಂಟ್, 2024ರಲ್ಲಿ ಚಿಕ್ಕದು ಮಾಡೋಣ, 2024ರಲ್ಲಿ ಅತಿ ಹೆಚ್ಚು ತಾಪಮಾನ ದಾಖಲಾಗಿರತಕ್ಕಂಥ ಪ್ರದೇಶ ಯಾವುದು? 2024ರಲ್ಲಿ ಅತಿ ಹೆಚ್ಚು ತಾಪಮಾನ ಯಾವ ಪ್ರದೇಶದಲ್ಲಿ ಅತಿಹೆಚ್ಚಿನ ಪ್ರಮಾಣದಲ್ಲಿ ತಾಪಮಾನ ಪತ್ತೆಯಾಗಿದೆ ಅಂತ ಕೇಳ್ತಾನೆ. ದಾಖಲೆ ಆಗಿದೆ ಸರ್ ಅಂದರೆ ಪಶ್ಚಿಮ ಬಂಗಾಳದಲ್ಲಿ ಕಂಡು ಬರತಕ್ಕಂತಹ ಕಾಲೇಕುಂಡ ಅಂತ ಬರ್ತದೆ. ಪಶ್ಚಿಮ ಬಂಗಾಳದಲ್ಲಿ ಕಂಡು ಬರತಕ್ಕಂಥ ಕಾಲೇಕುಂಡದಲ್ಲಿ ಅತಿಹೆಚ್ಚಿನ ಪ್ರಮಾಣದಲ್ಲಿ ತಾಪಮಾನ ಇದಾಗಿದೆ ಅಂತ. ಎಷ್ಟು ಸರ್ ಅಂದರೆ 47.2 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಸೃಷ್ಟಿಯಾಗಿದೆ 2024ರಲ್ಲಿ. ಅದೇ ಕರ್ನಾಟಕದಾಗ ಎಲ್ಲಿ ದಾಖಲೆ ಆಗಿದೆ ಸರ್ ಅಂದರೆ ನಮ್ಮ ರಾಯರ ಊರು ರಾಯಚೂರಿನಲ್ಲಿ. ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ತಾಪಮಾನ ದಾಖಲಾಗಿರತಕ್ಕಂಥದ್ದು ರಾಯಚೂರಿನಲ್ಲಿ. ಇಲ್ಲಿ ಎಷ್ಟು ಸರ್ ಅಂತ ಕೇಳಿದ್ರೆ 46 ಇರಬೇಕಿಲ್ಲಿ, 46.6 ಡಿಗ್ರಿ ಸೆಲ್ಸಿಯಸ್ ರಾಯಚೂರಿನಲ್ಲಿ ದಾಖಲಾಗಿದೆ ಈಗ 2024ರಾಗ ಅತಿ ಹೆಚ್ಚು ತಾಪಮಾನ. ಭಾರತ ದೇಶದಲ್ಲಿ ಕೇಳಿದಪ್ಪ ಅಂದ್ರೆ ಕಾಲೇಕುಂಡ, ಇಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಕಂಡು ಬರ್ತದೆ, ಕಾಲೇಕುಂಡ ಪಶ್ಚಿಮ ಬಂಗಾಳ. ಇತ್ತೀಚೆಗೆ ಪುರಾಣದಲ್ಲಿ ಉಲ್ಲೇಖ ಆಗಿರತಕ್ಕಂತಹ ದೈತ್ಯ ಹಾವು ವಾಸುಕಿ ಅಂತ ಕರೀತಾರೆ, ವಾಸುಕಿ ಎಂಬ ಹಾವನ್ನು ರೀಸೆಂಟಾಗಿ ಗುಜರಾತ್ ರಾಜ್ಯದ ಕಚ್ ಎಂಬ ಪ್ರದೇಶದಲ್ಲಿ ಪತ್ತೆ ಮಾಡಲಾಗಿದೆ. ಗುಜರಾತ್ ರಾಜ್ಯದ ಕಚ್ ಅಂತ ಅಂದ್ಕೊಂಡು ಒಂದು ಪ್ರದೇಶ ಬರ್ತದೆ, ಅಲ್ಲಿ ರೀಸೆಂಟಾಗಿ ಪತ್ತೆ ಮಾಡಿದಂತ ಗುಜರಾತ್ ರಾಜ್ಯದ ಕಚ್ ಪ್ರದೇಶದಲ್ಲಿ. ಓಕೆನಾ? ಅದೇ ರೀತಿಯಾಗಿ ಭಾರತ ದೇಶದ ಮೊಟ್ಟ ಮೊದಲ ಸಂವಿಧಾನ ಉದ್ಯಾನವನವನ್ನು ಎಲ್ಲಿ ಪ್ರಾರಂಭಿಸಲಾಗಿದೆ ಅಂದರೆ ಪುಣೆಯಲ್ಲಿ ಪ್ರಾರಂಭಿಸಲಾಗಿದೆ ರೀಸೆಂಟಾಗಿ ಸಂವಿಧಾನ ಉದ್ಯಾನವನ. ಇತ್ತೀಚೆಗೆ ಕೇಲುಂಡಿ ಆರ್ಮಿ ಗೇಮ್ಸ್ ಸಮಿತಿಗೆ ಪುಣೆಯಲ್ಲಿ ನಡೆದು, ಕೇಲುಂಡಿ ಆರ್ಮಿ ಗೇಮ್ಸ್ ಅಂತಂದ ಗೊತ್ತಿಲ್ಲದ. ಭಾರತ ದೇಶದ ಮೊಟ್ಟ ಮೊದಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯ ನಗರ ಯಾವುದಂದ್ರೆ ಉತ್ತರ ಪ್ರದೇಶದ ಲಕ್ನೋ ಅಂತ ಕರೀತಾರೆ. ಉತ್ತರ ಪ್ರದೇಶದ ಲಕ್ನೋ ಭಾರತ ದೇಶದ ಮೊಟ್ಟ ಮೊದಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯ ನಗರವಾಗಿದೆ. ಓಕೆನಾ? ಗೊತ್ತಿರಲಿಲ್ಲ. ನೆಕ್ಸ್ಟ್ ನೋಡಿ, ಸಾಂಡ್ ಕ್ವೆಶನ್ಸ್ ಇದೆಲ್ಲ. ಡಾಕ್ಟರ್ ಸಲೀಂ ಅಲಿ ಅವರು ಯಾವುದಕ್ಕೆ ಸಂಬಂಧಿಸಿದ್ದಾರೆ ಅಂತ ಆಯ್ತು? ರೇಷ್ಮೆ ಬೆಳೆಗಾರರು, ಭೂವಿಜ್ಞಾನಿ, ಬಾಹ್ಯಾಕಾಶ ವಿಜ್ಞಾನಿ, ಪಕ್ಷಿ ಶಾಸ್ತ್ರಜ್ಞ. ಇದಕ್ಕೆ ಸರ್ ಯಾವ್ದು ಉತ್ತರ? ಇವರೊಬ್ಬ ಪಕ್ಷಿ ಶಾಸ್ತ್ರಜ್ಞ. ಎಸ್ಡಿ 2022ರ ಕೇಳೋಣ ಇಂಥ ಕೇಳ್ತಾನೆ. ಈಗ ಇನ್ನೊಬ್ಬರು ಸುದ್ದಿ ಆಗಿದ್ರು, ಗೋಪಿ ತೋಟಾಲಕರ್ ಅಂತ ಬರ್ತದೆ, ಗೋಪಿ ತೋಟಾಲಕರ್. ಇವರು ಯಾವುದಕ್ಕೆ ಸಂಬಂಧಿಸಿದ್ದಾರೆ ಸರ್ ಅಂದರೆ ಭಾರತ ದೇಶದ ಮೊಟ್ಟ ಮೊದಲ ಬಾಹ್ಯಾಕಾಶ ಪ್ರವಾಸಿಗರ ಅಂತ ಕರೀತಾರೆ. ಭಾರತ ದೇಶದ ಮೊಟ್ಟ ಮೊದಲ ಬಾಹ್ಯಾಕಾಶ ಪ್ರವಾಸಿಗರನ್ನು ಗೋಪಿ ತೋಟಾಲಕರ್. ಓಕೆನಾ? ಗೊತ್ತಿಲ್ಲದ. ಮತ್ತೆ ಆಯ್ತು, ಇವೆಲ್ಲ ಗೊತ್ತಿಲ್ಲದ ಕೇಳ್ತಾನೆ. ರಾಕೇಶ್ ಶರ್ಮಾ ಕೇಳಿದಪ್ಪ ಅಂದ್ರೆ ಅವ್ರು ಬೇರೆ, ಮೊಟ್ಟ ಮೊದಲ ಬಾರಿಗೆ ಬಾಹ್ಯಾಕಾಶಕ್ಕೆ ಹೋದವರು. ಇತ್ತೀಚೆಗೆ ವಿಶ್ವಸಂಸ್ಥೆಯು ಇಂಪಾರ್ಟೆಂಟ್ ಇವೆಲ್ಲ ಕ್ವಶನ್ಸ್ಗಳು. ಇತ್ತೀಚೆಗೆ ವಿಶ್ವಸಂಸ್ಥೆ ಭಾರತದ ಮಹಿಳಾ ಪ್ರತಿನಿಧಿ ನಿವೃತ್ತಿಯನ್ನು ಘೋಷಣೆ ಮಾಡ್ಯಾರ. ಅವ್ರು ಯಾರು? ರುಚಿರ ಕಂಬೋಜ. ಹೌದಲ್ಲ, ರುಚಿರ ಕಂಬೋಜ ಅವರು ನಿವೃತ್ತಿಯನ್ನು ಘೋಷಣೆ ಮಾಡ್ಯಾರಂತ ಗೊತ್ತಿಲ್ಲದ. ಭಾರತ ದೇಶದ ಕಾಯಂ ಪ್ರತಿನಿಧಿ ರುಚಿರ ಕಂಬೋಜರವರು ನಿವೃತ್ತಿಯನ್ನು ರೀಸೆಂಟಾಗಿ ಘೋಷಣೆ ಮಾಡಿದ್ದಾರೆ. ಇಂಥ ಪ್ರಮುಖ ಹುದ್ದೆಗಳಿಗೆ ಸಂಬಂಧಪಟ್ಟಂಗೆ ರೀಸೆಂಟಾಗಿ ಏನಾದರೂ ಸುದ್ದಿ ಆಗಿದ್ರೆ ಪಕ್ಕ ಕಳ್ತಿರ್ತಾನೆ ಓದಿಕೆ ರೊಟ್ಟ ಅಂತವನ್ನು ಡಿಸ್ಕಸ್ ಮಾಡ್ತಾ ಬರೋಣ ಪ್ರಮುಖ ಹುದ್ದೆಗಳಿಗೆ ಸಂಬಂಧಪಟ್ಟಂಗೆ. ಇತ್ತೀಚೆಗೆ ರೀಸೆಂಟಾಗಿ ಭಾರತದ ಸೇನೆಯಲ್ಲಿ ಸುಬೇದಾರ ಹುದ್ದೆಯನ್ನು ಸ್ವೀಕಾರ ಮಾಡಿರತಕ್ಕಂಥ ಮೊದಲ ಮಹಿಳೆಯಾರು? ಸುಬೇದಾರ ಹುದ್ದೆ, ಭಾರತದ ಸೇನೆಯಲ್ಲಿ ಸುಬೇದಾರ ಹುದ್ದೆಯನ್ನು ಸ್ವೀಕಾರ ಮಾಡಿರತಕ್ಕಂಥ ಮೊಟ್ಟ ಮೊದಲ ಮಹಿಳೆ ಪ್ರೀತಿ ರಜಕರಾಗಿದ್ದಾರೆ. ಪ್ರೀತಿ ರಜಕ್ ಭಾರತದ ಸೇನೆಯಲ್ಲಿ ಏನಾದರೂ ಮಹಿಳೆ ಇದ್ದರೆ ಓದ್ಕೋಬೇಕ್ರಿ. ಸುಬೇದಾರ ಹುದ್ದೆಯನ್ನು ಸ್ವೀಕಾರ ಮಾಡಿರತಕ್ಕಂಥ ಮೊದಲ ಮಹಿಳೆ ಪ್ರೀತಿ ರಜಕ್ ಆಗಿದ್ದಾರೆ. ಪ್ರೀತಿ ರಜಕ್. ಓಕೆನಾ? ಕರ್ನಾಟಕ ರಾಜ್ಯದ 7ನೇ ವೇತನ ಆಯೋಗ ಕರ್ನಾಟಕ ರಾಜ್ಯದ 7ನೇ ವೇತನ ಆಯೋಗದ ಅಧ್ಯಕ್ಷರು ಸುಧಾಕರ್ ರಾವ್ ಆಗಿದ್ದಾರೆ. ಸುಧಾಕರ್ ರಾವ್ ನೀಟಾ ನೋಟ್ ಮಾಡ್ಕೊರಿ. ಸುಧಾಕರ್ ರಾವ್ ಒಟ್ಟ ಕರ್ನಾಟಕ ರಾಜ್ಯದ 7ನೇ ವೇತನ ಆಯೋಗದ ಅಧ್ಯಕ್ಷರು ನೋಡಿ. ಇತ್ತೀಚೆಗೆ ರೀಸೆಂಟಾಗಿ ಹಾಕಿ ಇಂಡಿಯಾದ
ಹಾಕಿ ಇಂಡಿಯಾ ಅಂತ ಬರ್ತದೆ. ಹಾಕಿ ಇಂಡಿಯಾದ ಸಿಇಒ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿ ಆಯ್ಕೆಗಿರ್ತಕ್ಕಂಥವ್ರು ಎಲಿನಾ ನರ್ಮನ್ ಅವರು ಆಯ್ಕೆಗಿದ್ದಾರೆ. ಎಲಿನಾ ನರ್ಮನ್ ಒಟ್ಟ ಎಲಿನಾ ನರ್ಮನ್ ಅವರು ಹಾಕಿ ಇಂಡಿಯಾದ ಸಿಇಒ ಆಗಿ ರೀಸೆಂಟಾಗಿ ಆಯ್ಕೆಗಿದ್ದಾರೆ. ಹಾಕಿ ಇಂಡಿಯಾದ ಸಿಇಒ ಓಕೆನಾ. ಇತ್ತೀಚೆಗೆ ರೀಸೆಂಟಾಗಿ ಯುರೋಪಿಯನ್ ಇನ್ವೆಸ್ಟ್ಮೆಂಟ್ ಬ್ಯಾಂಕಿನ ಹೊಸ ಅಧ್ಯಕ್ಷರಾಗಿ ಹಾಕಿದ್ದಾರೆ. ಯುರೋಪಿಯನ್ ಇನ್ವೆಸ್ಟ್ಮೆಂಟ್ ಬ್ಯಾಂಕಿನ ಹೊಸ ಅಧ್ಯಕ್ಷರಾಗಿ ನಾಡಿಯಾ ಗಾಲ್ವೆನ್ ಅವರು ಹಾಕಿದ್ದಾರೆ. ನಾಡಿನ ಗಾಲ್ವೆನ್ ಅವರು ರೀಸೆಂಟಾಗಿ ಯುರೋಪಿಯನ್ ಇನ್ವೆಸ್ಟ್ ಬ್ಯಾಂಕಿನ ಅಧ್ಯಕ್ಷರಾಗಿ ರೀಸೆಂಟಾಗಿ ಹಾಕಿದ್ದಾರೆ. ಇತ್ತೀಚೆಗೆ ರೀಸೆಂಟಾಗಿ ಇಲ್ಲಿ BSE ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಇದರ ಅಧ್ಯಕ್ಷರಾಗಿ ಹಾಕಿಗಿರ್ತಕ್ಕಂಥರು ಪ್ರಮೋದ್ ಅಗರ್ವಾಲ್ ಒಟ್ಟೆ ಒಂದು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ನ ಸಿಇಒ ಆಗಿ ರೀಸೆಂಟಾಗಿ ಹಾಕಿದ್ದಾರೆ. ಓಕೆನಾ. ಇತ್ತೀಚಿನ ನಮ್ಮ ಗಣರಾಜ್ಯೋತ್ಸವಕ್ಕೆ 75ನೇ ಗಣರಾಜ್ಯೋತ್ಸವಕ್ಕೆ ಅತಿಥಿಯಾಗಿ ಬಂದಿರತಕ್ಕಂಥವ್ರು ಫ್ರಾನ್ಸ್ ದೇಶದ ಅಧ್ಯಕ್ಷರಾಗಿರ್ತಕ್ಕಂಥ ಎಮ್ಮನುವಲ್ ಮೈಕ್ರಾನ್ ಅವರು ಅಧ್ಯಕ್ಷರಾಗಿ ಬಂದಿದ್ದರು. ಓಕೆನಾ. ಇತ್ತೀಚೆಗೆ 16ನೇ ಹಣಕಾಸು ಆಯೋಗ, ಇದಕ್ಕೆ ಪಕ್ಕ ಕೇಳ್ತಾನೆ, 16ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು ಸರ್ ಅಂತ ಕೇಳಿದ್ರೆ ಅರವಿಂದ ಪನಗರಿಯ ಅಂತ ಕರೀತಾರೆ. ಓಕೆನಾ. ಭಾರತದ ನೌಕಾಪಡೆಯ ಮೆರಿಟಿಯಲ್ ಹೊಸ ಮುಖ್ಯಸ್ಥರು ಯಾರು ಸರ್ ಅಂದರೆ ಕಿರಣ್ ದೇಶಮುಖ್ ಗೊತ್ತಿರಬೇಕದು. ಭಾರತದ ಒಲಿಂಪಿಕ್ ಅಸೋಸಿಯೇಷನ್ನ ಸಿಇಒ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರಾಗಿ ಆಯ್ಕೆಗಿರ್ತಕ್ಕಂಥರು ರಘುರಾಮ್ ಅಯ್ಯರ್ ಅವರು. ರೈಲ್ವೆ ಮಂಡಳಿಯ ಕಾರ್ಯದರ್ಶಿಯಾಗಿ ಅರುಣ್ ನಾಯರ್ ಅವರು ಆಯ್ಕೆಗಿದ್ದಾರೆ. ಓಕೆನಾ. ಗೊತ್ತಿರಲಿ ಇವೆಲ್ಲ ಕೇಳ್ತಾನೆ. SSB ಸಹಸ್ರ ಸೀಮಾ ಬಲ ಅಂತ ಬರ್ತದೆ, ಅದರ ಒಂದು ಮುಖ್ಯಸ್ಥರಾಗಿ ದಲ್ಚಿಂಗ್ ಸಿಂಗ್ ಚೌಧರಿ ಅವರು ಆಯ್ಕೆಗಿದ್ದಾರೆ. ಓಕೆನಾ. ನೆಕ್ಸ್ಟ್ ಅದೇ ರೀತಿಯಾಗಿ ಇಲ್ಲಿ DRDO ಅಂತ ಬರ್ತದೆ, ಗೊತ್ತಿರಬೇಕಾದ DRDO ದ ಮುಖ್ಯಸ್ಥರಾಗಿ ಸಮೀರ್ ವಿ ಕಾಮತ್ ಅಂತ ಕರೀತಾರೆ. ಅವರ ಅಧಿಕಾರ ಅವಧಿಯನ್ನು ಮತ್ತೆ ಒಂದು ವರ್ಷ ಎಕ್ಸ್ಟೆಂಡ್ ಮಾಡ್ಯಾರ. ಇಲ್ಲಿ ಅಜಯ್ ಬಂಗ ಅಂತ ಬರ್ತಾರೆ, ಇವ್ರು ಏನು ಸರ್ ಅಂದರೆ ಇಲ್ಲಿ ವಿಶ್ವಬ್ಯಾಂಕ್ನ 14ನೇ ಅಧ್ಯಕ್ಷರು ಯಾರು ಸರ್ ಅಂತ ಕೇಳಿದ್ರೆ ಅಜಯ್ ಬಂಗ. ನೀಲ್ ಮೋಹನ್ ಈಗ ಯೂಟ್ಯೂಬ್ನ ಕ್ಲಾಸ್ ಮಾಡೋಕತ್ತೀವಿ, ಯೂಟ್ಯೂಬ್ ಭಾರತೀಯ ಮೂಲದವರು, ಅದಕ್ಕೆ ಇಂಪಾರ್ಟೆಂಟ್. ಯೂಟ್ಯೂಬ್ನ ಪ್ರಸ್ತುತ ಸಿಇಒ ಯಾರು ಸರ್ ಅಂತ ಕೇಳಿದ್ರೆ ನೀಲ್ ಮೋಹನ್ ಒಟ್ಟ ಈ ಒಂದು ಯೂಟ್ಯೂಬ್ನ ಸಿಇಒ ಆಗಿದ್ದಾರೆ. ಗೊತ್ತಿರಲಿದೆ. ನೋಡಿ, ವಿಶ್ವಸಂಸ್ಥೆಯ ಮೊದಲ ಮಹಿಳಾ ಪ್ರತಿನಿಧಿ ರೀಸೆಂಟಾಗಿ ನಿವೃತ್ತಿಯನ್ನು ಘೋಷಣೆ ಮಾಡ್ಯಾರ. ನೋಡಿ, ಒಂದು ವರ್ಷದ ಕರೆಂಟ್ ಅಫೇರ್ಸ್ ರೇ ಓಕೆನಾ, ಬರೀ 250 ರುಪೀಸ್ ಆಗೈತೆ. 250 250 ರೂಪಾಯಿಗೆ ನೀವು ಒಂದು ಇಯರ್ ಕರೆಂಟ್ ಅಫೇರ್ಸ್ ಮತ್ತು ಡೈಲಿ ಕರೆಂಟ್ ಅಫೇರ್ಸನ್ನು ನೀವು ಈ ಒಂದು ಬ್ಯಾಚಲ್ಲಿ ನೀವು ಆರಾಮಾಗಿ ಕೇಳ್ಬೋದು. ಒಟ್ಟ 3 ತಿಂಗಳ ತನಕ ಇದು 250 ರೂಪಾಯಿ ತೊಗೊಂಡ್ರೆ ತಿಂಗಳಿಗೆ ಎಷ್ಟು ಬರ್ತದೆ ರೀ? ಓಕೆನಾ, 80 ರೂಪಾಯಿ ಒಂದು ಮ್ಯಾಗ್ಝಿನ್ ತೊಗೊಂಡಂಗೆ ಆಗ್ತದೆ, ಅಷ್ಟೊಂದೇನು ಪ್ರೈಸ್ ಇಲ್ಲದ. ಸೊ ಎಲ್ಲರೂ ಜಾಯ್ನ್ ಆಗಿರಿ. ಅದ್ಭುತವಾಗಿ ಪೋಲು ಒಂದು 80-90 ಕ್ವಶನ್ಸ್ ಒಂದು ದಿನಕ್ಕೆ ಕೇಳ್ತಾ ಇರ್ತೇನೆ. ಹಳೆಯ ಸಂಬಂಧಿ ಒಂದಿನ ಹಳೆಯ ಡಿಸ್ಕಸ್ ಮಾಡಿದರೆ ಇನ್ನೊಂದಿನ ಡೈಲಿ ಕರೆಂಟ್ ಅಫೇರ್ಸ್ ಡಿಸ್ಕಸ್ ಮಾಡೋಕತ್ತೇನೆ. ಒಂದಿನ ಬಿಡ್ಲಾರಂಗೆ ಕ್ಲಾಸ್ಗಳು ಇರ್ತವೆ. ಸೊ ಎಲ್ಲರೂ ನಮ್ಮ ಐಶು ಪ್ರಚಲಿತ ಮತ್ತು ಐಶು ಅಕಾಡೆಮಿ ಅಂತ ಹಾಕಿದ್ರೆ, ಐಶು ಅಕಾಡೆಮಿ ಅಲ್ಲ, ಐಶು ಪ್ರಚಲಿತ ಅಂತಿದೆ. ಓಕೆನಾ. ಸೊ ಅದನ್ನು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಲಿ GK ಕ್ಲಾಸು ಎಲ್ಲ ಕ್ಲಾಸ್ಗಳು ಡೈಲಿ ಇರ್ತಾವೆ. ಓಕೆನಾ. ಯಾವ ಕ್ಷೇತ್ರದಲ್ಲಿ ಅಚ್ಚನ್ ಮಹಾರಾಜ್ರವರು ಸಂಬಂಧಪಟ್ಟರು? ಯಾವ ಕ್ಷೇತ್ರಕ್ಕೆ ಅಂದರೆ ಸರ್ ಅಂದರೆ ನೃತ್ಯ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ. ಇಂಥ ಪ್ರಮುಖವಾಗಿ ಏನೋ ಸಂಬಂಧಪಟ್ಟಿದ್ರೆ ಪಕ್ಕ ಬರ್ತದೆ. ಅಚ್ಚನ್ ಮಹಾರಾಜ್ ಯಾವ ಕ್ಷೇತ್ರ ಸರ್ ಅಂತ ಕೇಳಿದ್ರೆ ನೃತ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟರ. ಓಕೆನಾ, ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ನೆಕ್ಸ್ಟ್ ನೋಡಿ, ಇತ್ತೀಚೆಗೆ ರೀಸೆಂಟಾಗಿ ಚಾಂಗ್ ಇ ಸಿಕ್ಸ್ ಪ್ರೋಬ್ ಯಾವ ದೇಶವು ಉಡಾವಣೆ ಮಾಡಿದೆ? ಚಾಂಗ್ ಇ ಸಿಕ್ಸ್ ಪ್ರೋಬ್ ಏನು ಸರ್ ಅಂದರೆ ಇದು ಚಂದ್ರನ ಅಂಗಳಕ್ಕೆ ಎಲ್ಲಿ ಉಡಾವಣೆ ಮಾಡೋದು ಕೇಳಿ ಫಸ್ಟ್. ಚಂದ್ರನ ಅಂಗಳದಲ್ಲಿ ಹೋಗಿ ಮಾದರಿಯನ್ನು ತಾಂಬರ್ತಾರಂತೆ. ಚಂದ್ರನಂಗಳದಲ್ಲಿ ಮಾದರಿಯನ್ನು ತಾಂಬರ್ತಕ್ಕಂಥ ಪ್ರಮುಖ ಯೋಜನೆ ಇದು ಮಾದರಿ. ಓಕೆನಾ. ಯಶಸ್ವಿಯಾಗಿ ಉಡಾವಣೆ ಮಾಡಲಾಗಿದೆ. ಇದು ಯಾವ ದೇಶ ಸರ್ ಅಂದರೆ ಚೀನಾ ದೇಶ ರೈಟ್ ಅಂತ. ಚೀನಾ ದೇಶದವರು ರೀಸೆಂಟಾಗಿ ಇದನ್ನು ಉಡಾವಣೆ ಮಾಡಿದ್ದಾರೆ. ಅರ್ಥತ್ರೆ ಇಂಥ ಪ್ರಮುಖವಾಗಿ ಉಪಗ್ರಹಗಳು ಏನಾದರೂ ಇದ್ದರೆ ಕೇಳ್ತಾನೆ. ಚಾಂಗ್ವಿಚಿ ಎಂಬ ಪ್ರೋಬನ್ನು ರೀಸೆಂಟಾಗಿ ಚೀನಾ ದೇಶದವರು ಉಡಾವಣೆ ಮಾಡ್ಯಾರ. ಓಕೆನಾ. ಅಂಥವನ್ನ ಡಿಸ್ಕಸ್ ಮಾಡ್ತಾ ಬರೋಣ. ಇತ್ತೀಚೆಗೆ ದಕ್ಷಿಣ ಕೊರಿಯಾ ಅಂತ ಒಂದು ದೇಶ ಬರ್ತದೆ. ಇವ್ರು ಏನು ಮಾಡ್ಯಾರ ಸರ್ ಅಂದರೆ ತನ್ನದಾಗಿರ್ತಕ್ಕಂಥ ಒಂದು ಬಾಹ್ಯಾಕಾಶ ನಿಲ್ದಾಣವನ್ನು ಸ್ಟಾರ್ಟ್ ಮಾಡ್ಯಾರ. ಮತ್ತು ಇನ್ನೊಂದು 2045ನಷ್ಟರಲ್ಲಿ ಮಂಗಳಯಾನ ಮಾಡ್ಬೇಕಂತ ಮಾಡ್ರ. 2045ನಷ್ಟರಲ್ಲಿ ಮಂಗಳಯಾನ ಯಾವುದಂದ್ರೆ ದಕ್ಷಿಣ ಕೊರಿಯಾ ದೇಶ. ಓಕೆನಾ. ಇವೆಲ್ಲ ಗೊತ್ತದೆ, ನಾರ್ಮಲ್ ಆಗಿ ಹೇಳಿನಿ, ಹೇಳೋದೇನು ಅವಶ್ಯಕತೆ ಇಲ್ಲ. ಗೊತ್ತಿಲ್ಲ, ಚಾಂಗಿ ಚಿ ಪ್ರೋಬ್ ಕೇಳಿದಪ್ಪ ಅಂದರೆ ಚೀನಾ ದೇಶದ ರೀಸೆಂಟಾಗಿ ಉಡಾವಣೆ ಮಾಡ್ರ. ನೆಕ್ಸ್ಟ್ ನೋಡಿ, ಇಂಪಾರ್ಟೆಂಟ್ ಇದೆಲ್ಲ, ಓದ್ಕಿರಿ. ಈ ಕೆಳಗಿನವುಗಳಲ್ಲಿ ಯಾರನ್ನು ಜರ್ಮನ್ ಏಕತೆಯ ಪಿತಾಮಹ ಅಂತ ಕರೀತಾರೆ? ಯಾರನ್ನು ಪ್ರಮುಖವಾಗಿ ಜರ್ಮನ್ ಏಕತೆಯ ಪಿತಾಮಹ ಅಂತ ಕರೀತಾರೆ ಅಂತ ಕೇಳಿದ್ರು. ಆಪ್ಷನ್ಸ್ ಕರೆಕ್ಟಾಗಿ ನೋಡ್ರಿ. SD 2022 ಬಂದದ. ಮಿಕಾಯಿನ್ ಗೊರ್ಬಚಾವ್, ಹೆಲ್ಮಟ್ ಕೋಹನ ಕಾಣಕತ್ತದಲ್ಲ, ಜಾರ್ಜ್ ಬುಷ್ ಮೇಲಿನ ಯಾರು ಅಲ್ಲ. ಇದಕ್ಕೆ ಸರ್ ಯಾವುದೋ ಥರ ಹೆಲ್ಮಟ್ ಕೋಹನ ರೈಟ್ ಅಂತಾರೆ. ಆಪ್ಷನ್ಸ್ B ರೈಟ್ ಅಂತಾರೆ.
ಇವ್ರನ್ನ ಏನ್ ಕರೀತಾರೆ ಅಂದ್ರೆ ಜರ್ಮನ್ ಏಕತೆಯ ಪಿತಾಮಹ ಅಂತ ಕರೀತಾರೆ. ನೋಡು ಹೊಸ ಹೊಸ ಕ್ವಶನ್ಸ್, ಅದಕ್ಕೆ ಜಿ ಕೆ ಕ್ಲಾಸಿಗೆ ಜಾಯ್ನ್ ಆಗ್ರೆ, ಅದ್ಭುತವಾಗಿರ್ತದೆ. ನೆಕ್ಸ್ಟು ಈಗ ಕೆ ಡಿಪಾರ್ಟ್ಮೆಂಟ್ ಮುಗಿದ್ಮೇಲೆ ಐ ಎಸ್ ಕ್ವಶನ್ ಪೇಪರ್ ಮಾಡಿಸ್ತೇನೆ ಅದ್ರೊಳಗೆ. ಓಕೆ, ನಾವು ಮಾತ್ರ ನಿಮಗೆ ಗೊತ್ತಿಲ್ಲ ಆರೋ ಸಮತಿಗೆ ಇರ್ತಾವೆ ಹೊರತತ್ರೆ. ಆಯ್ತು ನೋಡಿ, ನಿಮಗೆ ಎರಡು ಕ್ಲಾಸ್ ಬೇಕು ಸರ್, ಜಿ ಕೆ ಕ್ಲಾಸ್ ಬೇಕು, ಕರೆಂಟ್ ಅಫೇರ್ಸ್ ಬೇಕು, ಎರಡು ಬೇಕಂತಂದರೆ ಬೆಸ್ಟ್ ಏನಂತಂದರೆ ನೀವು ಮೆಂಬರ್ಶಿಪ್ ಕ್ಲಬ್ ಅಂತ ಅಲ್ಲಿ ಬಿಲಿಂಕ್ ಆಗ್ತಾ ಇರ್ತದೆ ಆ್ಯಪ್ ಡೌನ್ಲೋಡ್ ಮಾಡಿದ ತಕ್ಷಣನೇ, ಆ ಮೆಂಬರ್ಶಿಪ್ ಕ್ಲಬ್ ತೊಗೊಳ್ಳಿ. ಅಂದರೆ ನಿಮಗೆ ತಿಂಗಳಿಗೆ ಒಂದು 200 ರೂಪಾಯಿ ಕಟ್ಟಿದ್ರೆ ಸಾಕು, ನೀವು ಎಲ್ಲ ಕ್ಲಾಸ್ಗಳನ್ನು ಕೇಳ್ಬೋದು. ಬರೀ ತಿಂಗಳಿಗೆ 200 ರೂಪಾಯಿ, ಇಲ್ಲೈತೆ ನೋಡಿ ಕೆಳಗಡೆ. ಹಾಂ, ಇಲ್ಲ ಮೂರು ತಿಂಗ್ಳು, ಒಂದು ವರ್ಷದ ಬೇಕು ಸರ್ ಅಂದರೆ 1200 ರೂಪಾಯಿ ಕಟ್ಟಿದ್ರೆ ಸಾಕು, 1200 ರೂಪಾಯಿ ಕಟ್ಟಿದ್ರೆ ಸಾಕು, ಒಂದು ವರ್ಷದ ತನಕ ನೀವು ಕ್ಲಾಸ್ಗಳನ್ನು ಕೇಳ್ಬೋದು. ಇಲ್ಲೈತೆ ನೋಡಿ, 1200 ರೂಪಾಯಿ ಐತೆ. ಓಕೆನಾ, ಜಾಯ್ನ್ ಆಗಿರಿ, ಅದ್ಭುತವಾಗಿರ್ತದೆ. ಓಕೆನಾ, 3 ತಿಂಗಳು ತಗೊಂತೀನಂದರೆ 600 ರೂಪಾಯಿ ಐತೆ, 3 ತಿಂಗಳದ್ದು 600 ರೂಪಾಯಿ ಇದೆ. ತಿಂಗಳಿಗೆ ಅದೇ 200 ರೂಪಾಯಿ ಬರ್ತದೆ. ಇಲ್ಲ ಸರ್ ಮಂತ್ಲಿ ಕಟ್ತಾರೆ ಅಂದರೆ 200 ರೂಪಾಯಿ ಕೊಟ್ಟು ನೀವು ಎರಡು ಕ್ಲಾಸ್ಗಳನ್ನು ಕೇಳ್ಬೋದು. ಮಂತ್ಲಿ ಮಂತ್ಲಿ 200 ಕಟ್ಟಬೇಕು. ಇಲ್ಲ ಲಾಂಗ್ ಅಂದರೆ ಕರೆಂಟ್ ಅಫರ್ಸ್ ಅಷ್ಟೇ ಬೇಕಂತಂದರೆ 250 ರುಪೀಸ್ ಇದೆ, ಮತ್ತು ಇಲ್ಲ ಜಿ ಕೆ ಕ್ಲಾಸ್ ಅಷ್ಟೇ ಬೇಕಂದರೆ ಅದು 499 ಇದೆ. ಸೊ ಎರಡು ಬೇಕಂತಂದರೆ ಬೆಸ್ಟ್ ಅಂತ ಕೇಳಿದ್ರೆ 3 ತಿಂಗಳು ತೊಗೊಂಡ್ರೆ ನಿಮಗೆ ತುಂಬ ಅನುಕೂಲ ಆಗ್ತದೆ, ಇಲ್ಲ 1 ವರ್ಷ ತೊಗೊಂಡ್ರೂ ಸ್ವಲ್ಪ ಕಡಿಮೆನೇ ಆಗ್ತದೆ. ಓಕೆನಾ, ಆಯ್ತು, ಇಷ್ಟೇನಂದರೆ ಇವತ್ತಿನ ತರಗತಿ. ಸೊ ಎಲ್ಲರೂ ಆ್ಯಪನ್ನು ಡೌನ್ಲೋಡ್ ಮಾಡ್ಕೇರಿ. ಓಕೆ, ನಲ್ಲಿ ಡೈಲಿ ಕ್ಲಾಸ್ಗಳನ್ನು ತಗೊಳಕತ್ತೇನೆ. ಓಕೆನಾ, ಫ್ರೀ ಕ್ಲಾಸ್ ನಾನು ಫ್ರೀ ಇದ್ದಾಗ ತೊಗೊತೀನಿ ರೀ, ಯಾಕಂದ್ರೆ ಜಾಸ್ತಿ ಕ್ಲಾಸ್ಗಳು ಇರ್ತಾವೆ ಅಲ್ಲಿ.